ಎಸ್ ಸ್ನೇಹಿತರೆ, ತಮಗೆಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮರೆಲ್ಲ ಕೋಚ್ ಸರ್ ಎಸ್ ಸ್ವಾಮಿ ವಿವೇಕಾನಂದ ಅಧ್ಯಯನ ಕೇಂದ್ರಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸೊ ಇವತ್ತು ವಿಶೇಷವಾಗಿ ಸಮಾನುಪಾತ ಅನ್ನುವಂಥ ಟಾಪಿಕ್ ಅನ್ನು ನಾವು ಚೆಕ್ ಮಾಡ್ತಾ ಇದ್ದೇವೆ. ಸೊ ಅದರಲ್ಲಿ ಪ್ರಮುಖವಾಗಿ ಸಮಾನುಪಾತ ಮೂರನೇ ಒಂದು ಪಾಯಿಂಟ್ ಅನ್ನು ನಾವೇನ್ ಮಾಡೋಣ ಹೇಳ್ರಿ, ಗಮನಿಸೋಣ ಸ್ನೇಹಿತರೆ. ಓಕೆನಾ? ಎಸ್, ವೆರಿ ಇಂಪಾರ್ಟೆಂಟ್ ಆದಂಥ ಒಂದು ಚಾಪ್ಟರ್ ಇದೆ ಇವತ್ತು. ಸೊ ಬನ್ನಿ ಸ್ನೇಹಿತರೆ, ಏನೆಲ್ಲ ವಿಶೇಷತೆ ಇದೆ ಇವತ್ತ, ಸೊ ಏನೆಲ್ಲ ಕ್ವಶನ್ಸ್ಗಳಿದಾವೆ, ಯಾವ ರೀತಿ ಅಪ್ಲೈಡ್ ಕ್ವಶನ್ಸ್ಗಳು ಬರ್ತಾ ಇದಾವೆ, ಸೊ ಒಂದೊಂದಾಗಿ ಏನು ಮಾಡೋಣ ಅಂದ್ರೆ ಚೆಕ್ ಮಾಡ್ಕೋತ ಹೋಗೋಣ ಸ್ನೇಹಿತರೆ. ಓಕೆನಾ? ಎಸ್, ಲೈವ್ ಕ್ಲಾಸ್ ಇದೆ, ಸೊ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಓಕೆನಾ? ಎಸ್, ಓಕೆ, ಡನ್ ಸ್ನೇಹಿತರೆ, ರೆಡಿ ಇದ್ದಾರಾ? ಎಸ್, ಸೌಂಡ್ ಕೇಳಿಸ್ತಾ ಇದೆಯಲ್ಲ ಸ್ನೇಹಿತರೆ? ಎಸ್, ವೆರಿ ಗುಡ್. ಓಕೆ, ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಏನು ಮಾಡಿ, ಶೇರ್ ಮಾಡಿ. ಸೊ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ಸೊ ಇವತ್ತು ಪ್ರಮುಖವಾಗಿ ನಾವೇನು ಮಾಡ್ತೇವಪ್ಪ ಅಂದ್ರೆ ಸಮಾನುಪಾತದ ಅನ್ನುವಂಥ ಟಾಪಿಕ್ ಮೇಲೆ ವಿಶೇಷ ಕ್ಲಾಸ್ ಇದೆ ಸ್ನೇಹಿತರೆ, ನೇರ ಅನುಪಾತ. ಸೊ ಇದು ಮೆಂಟಲ್ ಅಬಿಲಿಟಿಗೆ ಸಂಬಂಧಿಸಿದಂಥ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ನಾವೇನು ಮಾಡ್ತೇವೆ ಹೇಳ್ರಿ, ಚರ್ಚೆಯನ್ನು ಮಾಡ್ತಾ ಇದ್ದಾವೆ. ಸೊ ಗೊತ್ತಿರ್ಬೇಕು ಸ್ನೇಹಿತರೆ ನಿಮ್ಗೆ. ಓಕೆನಾ? ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ಸೊ ದಯವಿಟ್ಟು ಏನು ಮಾಡ್ರಿ ಅಂದ್ರೆ ಎಲ್ಲರೂ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸೊ ಮೆಂಟಲ್ ಅಬಿಲಿಟಿಗೆ ಸಂಬಂಧಿಸಿದಂಥ ಪ್ರಮುಖವಾದಂಥ ಪ್ರಶ್ನೆ ಇದೆ ಸ್ನೇಹಿತರೆ, ದಯವಿಟ್ಟು ಎಲ್ಲರೂ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ. ಮೆಂಟಲ್ ಅಬಿಲಿಟಿಗೆ ಸಂಬಂಧಿಸಿದಂಥ ಪ್ರಮುಖ ಸಮಾನುಪಾತ, ಅದರಲ್ಲಿ ನೇರ ಅನುಪಾತದ ಬಗ್ಗೆ ನಾವೇನು ಮಾಡ್ತಾ ಇದ್ದೇವೆ ಹೇಳ್ರಿ, ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ನೇರ ಅನುಪಾತಕ್ಕೆ ಸಂಬಂಧಿಸಿದಂಥ ಪ್ರಮುಖ ಲೆಕ್ಕಗಳನ್ನು ನಾವೇನ್ ಮಾಡ್ತಾವಪ್ಪ ಅಂದ್ರೆ, ಸೊ ನೋಡ್ತಾ ಇದ್ದೇವೆ ಸ್ನೇಹಿತರೆ. ಸೊ ಅದರ ಬನ್ನಿ ಸ್ನೇಹಿತರೆ, ನೇರ ಅನುಪಾತಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ವಿಶೇಷಗಳಿದಾವೆ ಅನ್ನೋದನ್ನ ಸೊ ಒಂದೊಂದಾಗಿ ಏನ್ ಮಾಡೋಣ ಅಂದ್ರೆ ಚೆಕ್ ಮಾಡ್ಕೋತ ಹೋಗೋಣ. ಓಕೆನಾ? ಎಸ್. ಸೊ ನೋಡೋಣ ಎಷ್ಟು ಜನ ಜಾಯ್ನ್ ಆಗ್ತಾ ಇದ್ರೆ. ಸೊ ವೆಲ್ಕಮ್ ಟು ಕ್ಲಾಸ್ ಎಲ್ಲರಿಗೂ. ಎಸ್ ಸತ್ಮೀರೆ, ಎಸ್ ಆರು ಜನ ಜಾಯ್ನ್ ಆಗ್ತಾ ಇದ್ರೆ, ಸೊ ವೆರಿ ಗುಡ್. ಸೊ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಗುಡ್ ಆಫ್ಟರ್ನೂನ್ ಅಂತ ಹೇಳ್ತಾ ಇದ್ರೆ. ಎಸ್ ಸುಪ್ರೀತ್ ಅವರೇ, ಶ್ರವಣ್, ಎಸ್ ವೆರಿ ಗುಡ್ ಆಫ್ಟರ್ನೂನ್. ಎಸ್ ಬನ್ನಿ ಸ್ನೇಹಿತರೆ, ಸಮಾನುಪಾತ ಇಲ್ಲಿ ನೇರ ಅನುಪಾತ. ಸೊ ಮೆಂಟಲ್ ಅಬಿಲಿಟಿ ಕ್ಲಾಸ್ ಇದೆ, ಸೊ ಎಲ್ಲ ಎಕ್ಸಾಮ್ಗಳಿಗೆ ನಮ್ಮ ಟಿ ಇ ಟಿ ಆಗಿರ್ಬೋದು, ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು, ಜೊತೆಗೆ ಎಲ್ಲ ಪಿ ಎಸ್ ಐ ಪಿ ಸಿ ಎಕ್ಸಾಮ್ಗೆ ಸಂಬಂಧಿಸಿದಂಥ ಎಲ್ಲ ಅಂಶಗಳನ್ನು ನಾವು ಇಲ್ಲಿ ಏನು ಮಾಡ್ತಾ ಇದ್ರೆ ಚರ್ಚೆಯನ್ನು ಮಾಡ್ತಾ ಇದ್ದಾವೆ ಸ್ನೇಹಿತರೆ. ಸೊ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಎಸ್ ಬನ್ನಿ ಸ್ನೇಹಿತರೆ, ಏನೆಲ್ಲ ಪ್ರಶ್ನೆಗಳನ್ನ ನೋಡೋಕ್ಕಿಂತ ಮುಂಚೆ, ಎಸ್ ಭಾಗ್ಯ ಅವ್ರು ಜಾಯ್ನ್ ಆಗ್ತಿದ್ದಾರೆ, ಸೊ ವೆಲ್ಕಮ್ ಟು ಭಾಗ್ಯ. ಎಸ್ ಬುಕ್ ಪೆನ್ನು ತೆಗೆದುಕೊಂಡು ಇಟ್ಕೋರಿ, ಸೊ ಲೆಕ್ಕಗಳನ್ನ ಬಿಡಿಸ್ತಕ್ಕಂಥ ಪ್ರಯತ್ನ ಇದೆ ಇಲ್ಲಿ. ಎಸ್ ಮಮತಾಜ್ ಅವರೇ, ಗುಡ್ ಆಫ್ಟರ್ನೂನ್. ಎಸ್ ವೆರಿ ಗುಡ್ ಆಫ್ಟರ್ನೂನ್. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲಿಂಕನ್ನು, ಸೊ ಜಾಯ್ನ್ ಆಗಿ ಅಂತ ಹೇಳಿ. ಓಕೆನಾ? ಲೈವ್ ಕ್ಲಾಸ್ ಇದೆ, ಸೊ ಡೋಂಟ್ ಮಿಸ್ ಇಟ್. ಓಕೆನಾ? ಎಸ್, ಇಲ್ಲಿ ಪ್ರಮುಖವಾಗಿ ನಾವು ಸಮಾನುಪಾತದ ಬಗ್ಗೆ ಏನ್ ಮಾಡ್ತಾ ಹೇಳ್ರಿ, ಚರ್ಚೆಯನ್ನ ಮಾಡ್ತಾ ಇದ್ದಾವೆ ಸ್ನೇಹಿತರೆ, ನೆನ್ಪಿಟ್ಕೊರಿ. ಓಕೆನಾ? ಹಾಗಾದ್ರೆ ಸಮಾನುಪಾತಕ್ಕೆ ಸಂಬಂಧಿಸಿದಂತೆ ಅದರಲ್ಲಿ ನಾವು ಪ್ರಮುಖವಾಗಿ ಇವತ್ತು ಏನ್ ಮಾಡ್ತದಪ್ಪ ಅಂದ್ರೆ ನೇರ ಅನುಪಾತ ಸ್ನೇಹಿತರೆ, ಏನ್ ಹೇಳ್ರಿ ನೇರ ಅನುಪಾತ. ಹಾಗಾದ್ರೆ ನೇರ ಅನುಪಾತಗಳನ್ನ ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನ ಸೊ ಒಂದೊಂದಾಗಿ ಏನ್ ಮಾಡ್ಕೋತ ಹೋಗೋಣ ಹೇಳ್ರಿ, ಚೆಕ್ ಮಾಡ್ಕೋತ ಹೋಗೋಣ ಸ್ನೇಹಿತರೆ. ಓಕೆನಾ? ಎಸ್ ಬನ್ನಿ ಸ್ನೇಹಿತರೆ, ಏನೆಲ್ಲ ವಿಶೇಷಗಳಿದಾವೆ, ಸೊ ಪ್ರಮುಖವಾಗಿ ಇವತ್ತು ಏನೆಲ್ಲ ಕಲಿಬಹುದು ನಾವು, ಎಂತ ಎಕ್ಸಾಮ್ಗಳ ಪ್ರಶ್ನೆಗಳು ಬಂದ ಅನ್ನೋದನ್ನ ಒಂದೊಂದಾಗಿ ಚೆಕ್ ಮಾಡ್ಕೋತ ಹೋಗೋಣ. ಓಕೆನಾ? ಎಸ್ ಬನ್ನಿ ಸ್ನೇಹಿತರೆ. ಎಸ್ ವೆರಿ ಗುಡ್, ಲೈವ್ ನಲ್ಲಿ ಬರ್ತಾ ಇದ್ರೆ ಎಲ್ಲರೂ. ಎಸ್ ಹಾಯ್, ಗುಡ್ ಆಫ್ಟರ್ನೂನ್ ಅಂತ ಹೇಳ್ತಾ ಇದ್ದೇನೆ. ಎಸ್ ವೆಲ್ಕಮ್ ಟು ಕ್ಲಾಸ್, ಬನ್ನಿ. ನಮ್ಮ ಏನೆಲ್ಲ ಇದಾವೆ ಇವತ್ತಿನ ಕ್ಲಾಸ್ನಲ್ಲಿ ಸಮಾನುಪಾತ. ಎಸ್, ಪ್ರಶ್ನೆ ಈ ರೀತಿಯಾಗಿದೆ ಸ್ಕ್ರೀನ್ ಮೇಲೆ, ಅದಕ್ಕಿಂತ ಮುಂಚೆ ಸಮಾನುಪಾತ ಬಿಡಿಸ್ಬೇಕಾದ್ರೆ ನಿಮ್ಗೆ ಒಂದು ಐಡಿಯಾ ಹೇಳ್ತಾ ಇದ್ದೇನೆ ಸ್ನೇಹಿತರೆ. ಸೊ ಮಾನಗಳು, ಈಗ ಉದಾಹರಣೆ ಒಂದನೇ ಮಾನ ಇದೆ, ಓಕೆನಾ? ಒಂದನೇ ಮಾನ ಇಲ್ಲಿದೆ, ಇಲ್ಲಿ ಎರಡನೇ ಪರಿಮಾಣ ಇದೆ. ಒಂದನೇ ಪರಿಮಾಣ, ಎರಡನೇ ಪರಿಮಾಣ ಈಕ್ವಲ್ ಟು ಇಲ್ಲಿ ಏನಿರ್ಬೇಕಾದ್ರೆ ಅದೇ ಮಾನ ಇರಬೇಕು. ಇಲ್ಲೂ ಸಹಿತ ಅದೇ ಮಾನ ಇರಬೇಕು, ಇಲ್ಲೂ ಸಹಿತ ಎರಡನೇ ಪರಿಮಾಣನೇ ಇರಬೇಕು, ಇಲ್ಲೂ ಸಹಿತ ಒಂದನೇ ಪರಿಮಾಣನೇ ಇರಬೇಕು. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಸ್ನೇಹಿತರೆ, ನೆನಪಿರಲಿ. ಸೊ ಕಂಪಲ್ಸರಿ ನಾವು ಬಿಡಿಸಬೇಕಾದಂತಹ ಸಂದರ್ಭದಲ್ಲಿ, ಏನ್ ಹೇಳ್ರಿ, ಲೆಕ್ಕಗಳನ್ನ ಬಿಡಿಸ್ತಕ್ಕಂಥ ಸಂದರ್ಭದಲ್ಲಿ, ಅದರಲ್ಲಿ ಅನುಪಾತಗಳನ್ನ ಬಿಡಿಸ್ತಕ್ಕಂಥ ಸಂದರ್ಭದಲ್ಲಿ ನಾವು ಏನ್ ಮಾಡ್ತಪ್ಪ ಅಂದ್ರ, ಸೊ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದೇನಪ್ಪ ಅಂದ್ರ ಒಂದನೇ ಅನುಪಾತ ಮತ್ತು ಎರಡನೇ ಅನುಪಾತಗಳನ್ನ ನೋಡಬೇಕಾಗ್ತದೆ. ಓಕೆನಾ? ಇಲ್ಲಿ ಮೀನ್ಸ್ ಮೀಟರ್ ಕೊಟ್ಟಿದ್ದಾರೆ ಅಂದ್ರೆ ಹೆಂಗಿರ್ಬೇಕು, ಒಂದ್ ಸೈಡ್ ಮೀಟರೇ ಇರಬೇಕು. ಓಕೆನಾ? ಮತ್ತೊಂದು ಯಾವ್ದು ಕೊಟ್ಟಿದ್ದಾರೆ, 14 ಮೀಟರ್ ಎತ್ತರದ ವಿದ್ಯುತ್ ಕಂಬವು 10 ಮೀಟರ್ ಉದ್ದದ ನೆರಳನ್ನ. ಹಂಗಾರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಎರಡು ಅಂಶಗಳನ್ನ ಕೊಟ್ಟಿದ್ದಾರೆ, ಮೀಟರ್ದವು ಮೀಟರ್ ಅಲ್ಲ, ಪರವಾಗಿಲ್ಲ. ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಕಂಬದ ನೋಡ್ರಿ ಎತ್ತರ ಕೊಟ್ಟಿದ್ದಾರೆ, ಒಂದು ಎತ್ತರನೇ ಇರಬೇಕು. ಓಕೆನಾ? ಡಿವೈಡ್ ಬೈ ಏನಿದೆ, ನೆರಳು ಇದೆ, ಒಂದನೇ ಅಂಶಕ್ಕೆ ಸಂಬಂಧಪಟ್ಟದ್ದು. ಇನ್ನು ಎರಡನೇ ಅಂಶ, ಹಾಗಾದ್ರೆ ಇದೇ ರೀತಿಯ ಸಂದರ್ಭದಲ್ಲಿ 15 ಮೀಟರ್ ಮೇಲಿತ್ತು ಎತ್ತರ. ಎಸ್ ವೆರಿ ಗುಡ್. ಹಂಗಾರಲ್ಲಿ 15 ಮೀಟರ್ ಅಂದ್ರೆ ಇಲ್ಲೂ ಸಹಿತ ಎತ್ತರನ ಬರ್ಕೋಬೇಕು. ಡಿವೈಡೆಡ್ ಬೈ ಏನ್ ಪಾತ್ರ, ಸೊ ಅದರ ಮರದ ಎತ್ತರವನ್ನ ಕಂಡಿಡೀರಿ ಅಂದರು. ಉದ್ದದ ಮರದ ಎತ್ತರ ಅಂದ್ರೆ
ಕೆಳಗಡೆ ತಗೋಬೇಕಾಗ್ತದೆ. ಓಕೆನಾ? ಸೊ ಈ ರೀತಿ ನಾವ್ ಏನ್ ಬೇತಾವ ಅಂದ್ರೆ ಈ ರೀತಿ ಎಕ್ಸ್ ಒನ್ ಅಂತ ಕರಿತಾವು ಡಿವೈಡ್ ಬೈ ವೈ ಒನ್ ಅಂತ ಕರಿತಾವ್. ಈಕ್ವಾಲಿಟಿ ಏನಂತ ಬರಬಹುದು ಎಕ್ಸ್ ಟು ಡಿವೈಡ್ ಬೈ ವೈ ಟು. ಈ ಫಾರ್ಮುಲಾ ನೀವು ಏನ್ ಮಾಡಬಹುದು ನೆನಪಿಟ್ಕೋಬೇಕಾಗ್ತದೆ, ನೆನಪಿರ್ಲಿ. ಓಕೆನಾ? ಎಸ್, ಈ ಫಾರ್ಮುಲಾ ನೀವು ಏನ್ ಮಾಡ್ಬೇಕು ಈಸಿಯಾಗಿ ನೆನಪಿಟ್ಕೋಬೇಕಾಗ್ತದ. ಏನ್ ಹೇಳ್ರೆ, ಎಕ್ಸ್ ಒನ್ ಡಿವೈಡ್ ಬೈ ವೈ ಒನ್ ಈಕ್ವಲ್ ಟು ಎಕ್ಸ್ ಟು ಡಿವೈಡ್ ಬೈ ವೈ ಟು. ಸೊ ಇದನ್ನ ನಾವು ಈ ರೀತಿನೂ ಬರಿಬಹುದು. ಯಾವ ರೀತಿ ಈ ಎಕ್ಸ್ ಟು ಈಕಡೆ ಬರ್ತದೆ ಅಂದ್ರೆ ಎಕ್ಸ್ ಒನ್ ಡಿವೈಡ್ ಬೈ ಎಕ್ಸ್ ಟು ವೈ ಒನ್ ಡಿವೈಡ್ ಬೈ ಏನಾಗ್ತದೆ ಹೇಳ್ರೆ ವೈ ಟು ಆಗ್ತಾ ಇದೆ. ಓಕೆನಾ? ಸೊ ಈ ರೀತಿನೂ ಸಹಿತ ಏನ್ ಮಾಡ್ಬೋದು ಹೇಳ್ರೆ ಬರಿಬಹುದು ನಾವು. ಸೊ ಇದನ್ನು ಸಹಿತ ನೀವು ಏನ್ ಮಾಡ್ಕೋಬೇಕು ಹೇಳ್ರೆ ನೆನಪಿಟ್ಕೋಬೇಕಾಗ್ತದ. ಓಕೆನಾ? ಎಸ್, ಕ್ಲಿಯರ್ ಆಗಿ ನೆನಪಿರ್ಲಿದೆ ನಿಮ್ಗೆ. ಓಕೆ, ಎಸ್, ಬನ್ನಿ ಸ್ನೇಹಿತರೆ, ನೋಡೋಣ ಯಾರು ಬಿಡಿಸ್ತಾರೆ. ಎಸ್, ಸುಪ್ರೀತಾ ಚೌಹಾಣ್ ಅವರು ಸರಿಯಾಗಿ ಉತ್ತರ ಕೊಡ್ತಾ ಇದಾರೆ, ವೆರಿ ಗುಡ್. ಸೊ ನೋಡೋಣ ಬನ್ನಿ. 14 ಮೀಟರ್ ಎತ್ತರದ ಒಂದು ಏನಿದಪ್ಪ ಅಂದ್ರೆ ಇಲ್ಲಿ ಕಂಬ ಇದೆ. ಓಕೆನಾ? 14 ಮೀಟರ್ ಎತ್ತರದ ಏನಿದೆ ಹೇಳ್ರೆ ಒಂದು ಕಂಬ ಇದೆ ಸ್ನೇಹಿತರೆ. ಓಕೆನಾ? ಆ ಕಂಬ ಏನ್ ಮಾಡಿದಪ್ಪ ಆತರ, ಸೊ ಪ್ರಮುಖವಾಗಿ ಇಲ್ಲಿ 10 ಮೀಟರ್ ಉದ್ದದ ನೆರಳನ್ನ ಉಂಟು ಮಾಡುತ್ತದೆ. ಹಾಗಾದ್ರೆ ಇದೇ ರೀತಿ ಸಂದರ್ಭದಲ್ಲಿ 15 ಮೀಟರ್ ಉದ್ದದ ನೆರಳನ್ನ ಉಂಟು ಮಾಡುವ ಮರದ ಎತ್ತರವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಓಕೆನಾ? ಎಸ್, ಭುವನೇಶ್ವರಿ ಅವರೇ, ಎಸ್, ವೆಲ್ಕಮ್ ಟು ಕ್ಲಾಸ್ ತಮಗೂ ಕೂಡ. ಎಸ್, ನೋಡೋಣ ಯಾರು ಸರಿಯಾಗಿ ಉತ್ತರ ಕೊಡ್ತಾರೆ. ಮರದ ಎತ್ತರವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸಿಂಪಲ್ ಆದಂತಹ ಪ್ರಶ್ನೆ ಇದೆ ಸ್ನೇಹಿತರೆ. ಸೊ ಬನ್ನಿ, ಇಲ್ಲಿ ಏನ್ ಪಾಯಿಂಟ್ ಬೇರೆನ, 2 ಪಾಯಿಂಟ್. ಒಂದು ಎತ್ತರ ಇದೆ, ಒಂದು ನೆರಳ ಇದೆ. ಓಕೆನಾ? ಒಂದು ಎತ್ತರ ಇದೆ, ಇನ್ನೊಂದು ಏನಿದೆ ಪಾಯಿಂಟ್, ನೆರಳು ತಂದಿದೆ. ಓಕೆನಾ? ಎಸ್, ಎತ್ತರ ಒಂದೇ ಎಷ್ಟಿದೆ ಹೇಳ್ರಿ, 14 ಮೀಟರ್ ಇದೆ. ಅವಾಗ ನೆರಳು ಎಷ್ಟಾಗಿದೆ, 10 ಮೀಟರ್ ಇದೆ. ಸೊ ಹಾಗಾದ್ರೆ ಅದೇ ರೀತಿ ಇದೇ ರೀತಿ ಸಂದರ್ಭದಲ್ಲಿ 15 ಮೀಟರ್ ಉದ್ದದ ನೆರಳು ಕೊಟ್ಟಿದ್ದಾರೆ ಅಂದ ಕೂಡಲೇ 15 ಮೀಟರ್ ಈಕಡೆ ಬರಿಬೇಕಾಗ್ತದೆ. ಸೊ ಅದೇ ರೀತಿ ಮರದ ಎತ್ತರ ಕೊಟ್ಟಿಲ್ಲ, ಇದನ್ನ ಏನ್ ಮಾಡೋಣ, ಎಕ್ಸ್ ಅಂತ ಬರೆದು ಬಿಡೋಣ ಸ್ನೇಹಿತರೆ. ಓಕೆನಾ? ಸಿಂಪಲ್ ಆಗಿದೆ. ಎಸ್, ವೆರಿ ಗುಡ್ ವೀರೇಶ್ ಅವರೇ, ಭಾಗ್ಯ ಅವರೇ ವೆರಿ ಗುಡ್, ಸುಪ್ರೀತಾ ಅವರೇ ವೆರಿ ಗುಡ್, ಸರಿಯಾಗಿ ಉತ್ತರ ಕೊಡ್ತಾ ಇದಾರೆ. ಎಸ್, ನಾವು ಸಿಂಪಲ್ ಆಗಿ ಈ ರೀತಿ ಬರಿತಾ ಇದಾವೆ. ಓಕೆನಾ? ಎಸ್, ಇಲ್ಲಿ ಏನ್ ಮಾಡ್ತಾ ಅಂದ್ರೆ ಕ್ರಾಸ್ ಇಂಟುಪ್ಲಿಕೇಶನ್ ಮಾಡ್ಬೇಕಾಗ್ತದೆ. ಇಲ್ಲಿ ಏನ್ ಮಾಡ್ಬೇಕು, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾಗ್ತದೆ. ಸಿಂಪಲ್ ಅಂದ್ರೆ 14 × 15 ಈಕ್ವಲ್ ಟು ಏನಾಗ್ತೈತಿ, 10 × x ಆಗ್ತಾ ಇದೆ. ಎಸ್ ಚೈತ್ರ ಅವರೇ, ಗುಡ್ ಆಫ್ಟರ್ನೂನ್. ಸೊ ಅವಾಗ ನಮಗೆ ಎಕ್ಸ್ ಬೇಕಾಗಿದೆ, ಎಕ್ಸ್ ಅಲ್ಲೇ ಇಡೋಣ. 14 × 15 ಡಿವೈಡ್ ಬೈ ಎಷ್ಟು ಹೇಳ್ರಿ, 10 ಆಗ್ತಾ ಇದೆ. ಓಕೆನಾ? ಎಸ್, 5 2 5 3 ದೆನ್ 2 1 2 7. ಸೊ ದೇರ್ ಫೋರ್ 7 × 3 ಅಂದ್ರೆ ಎಷ್ಟಾಗ್ತದೆ ಹೇಳ್ರಿ, 21 ಮೀಟರ್ ಎತ್ತರವಾಗಿದೆ. ಹಾಗಾದ್ರೆ ಮರದ ಎತ್ತರ ಎಷ್ಟು ಹೇಳ್ರಿ, 21 ಮೀಟರ್. ಎಸ್, ಚೈತ್ರ ಅವರೇ, ವಿಡಿಯೋ ಕ್ಲಿಯರ್ ಇಲ್ಲ ಅಂತ ಹೇಳ್ತಿದ್ರೆ, ಸೊ ನಿಮ್ ಮೊಬೈಲ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿ, ಕೊನೆಗೆ 3 ಡಾಟ್ ಅದಾವೆ, ಈ ರೀತಿ 3 ಡಾಟ್ ಅದಾವೆ. ಆ ಡಾಟ್ ಮೇಲೆ ಕ್ಲಿಕ್ ಮಾಡಿ ಪಿಕ್ಸೆಲ್ ಅನ್ನ ಸೆಲೆಕ್ಟ್ ಮಾಡ್ಕೋರಿ. ಓಕೆನಾ? ಪಿಕ್ಸೆಲ್ ಅನ್ನ ಸೆಲೆಕ್ಟ್ ಮಾಡ್ಕೋರಿ, ನಿಮಗೆ ಅಲ್ಲಿ 480x720 ಸೆಲೆಕ್ಟ್ ಮಾಡ್ಕೋರಿ, ನಿಮಗೆ ಕ್ಲಿಯರ್ ಆಗಿ ಸಿಗ್ತಾ ಇದೆ. ಓಕೆನಾ? ಎಸ್, ಬನ್ನಿ ಸ್ನೇಹಿತರೆ, ಮುಂದಿನ ಪ್ರಶ್ನೆ ನೋಡೋಣ. ಸರಿಯಾಗಿ ಉತ್ತರ ಕೊಟ್ಟವರು ವೀರೇಶ್ ಅವರು ಕೊಟ್ಟಿದ್ದಾರೆ, ಸುಪ್ರೀತಾ, ಭಾಗ್ಯ ಜೊತೆಗೆ ಸವಿ ಅವರು ಕೊಟ್ಟಿದ್ದಾರೆ. ಎಸ್, ಅದೇ ರೀತಿ ಎಸ್, ಕಂಗ್ರಾಚುಲೇಷನ್ಸ್ ಎಲ್ಲರಿಗೂ. ಬನ್ನಿ ಮುಂದಿನ ಪ್ರಶ್ನೆ ಏನಿದೆ ನೋಡೋಣ. ಎಸ್ ಸ್ನೇಹಿತರೆ, ಒಂದು ದಪ್ಪ ಕಾಗದ ಇದೆ, ಆ ದಪ್ಪ ಕಾಗದ 12 ಹಾಳೆಗಳ ಒಟ್ಟು ತೂಕ ಎಷ್ಟಾದೀತಿ, 40 ಗ್ರಾಂ ಆಗ್ತಾ ಇದೆ. ಹಾಗಾದ್ರೆ ಇದೇ ಕಾಗದದ ಹಾಳೆಗಳು 2.5 ಕಿಲೋಗ್ರಾಂ ತೂಗುತ್ತವೆ, ಎಷ್ಟು ಕಾಗದಗಳು ಅದನ್ನು ಕೇಳಿದ್ದಾರೆ ಸ್ನೇಹಿತರೆ, ನೆನಪಿರಲಿ. ಓಕೆನಾ? ಇದೇ ಕಾಗದದ ಎಷ್ಟು ಹಾಳೆಗಳು 2.5 ಕಿಲೋಗ್ರಾಂ ತೂಗುತ್ತವೆ ಅಂತ ಪ್ರಶ್ನೆ ಇದೆ, ನೆನಪಿಟ್ಕೋರಿ. ಓಕೆನಾ? ಅಂದ್ರೆ ಏನ, ದಪ್ಪ ಕಾಗದ 12 ಹಾಳೆಗಳು ಏನಾಗ್ತಾ ಇದೆ ಹೇಳ್ರಿ, 40 ಗ್ರಾಂ. ಓಕೆ, ಇಲ್ಲಿ ಏನ್ ಮಾಡ್ಯಾರ, ಪ್ರಶ್ನೆ ಏನ್ ಮಾಡೋಣ, ಈ ರೀತಿ ಬರ್ಕೋಣ, ಒಂದ್ ಕಡೆ ಹಾಳೆ ಬರ್ಕೋಣ, ಇನ್ನೊಂದ್ ಕಡೆ ಏನ್ ಹೇಳ್ರಿ ತೂಕ ಕೊಟ್ಟಿದ್ದಾರೆ. ಓಕೆನಾ? ಎಸ್, 12 ಹಾಳೆಗಳು 40 ಗ್ರಾಂ. ಹಂಗಾರೆ ಗ್ರಾಮ ಅಂದ್ಕೊಂಡ್ರೆ 2 ಗ್ರಾಮನ ಇರ್ಬೇಕಾ, ನೆನ್ಪಿಟ್ಕೋರಿ. ಪರಿಮಾಣಗಳು ಒಂದೇ ಇರಬೇಕು, ನೆನಪಿರ್ಲಿ. ಓಕೆನಾ? ಪರಿಮಾಣಗಳು ಒಂದೇ ಇರಬೇಕಾಗ್ತದೆ, ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಓಕೆನಾ? ಎಸ್, ಅದೇ ರೀತಿ ಇದೇ ಕಾಗದದ ಎಷ್ಟು ಹಾಳೆಗಳು ಅಂದ್ರೆ ಇಲ್ಲಿ ಎಕ್ಸ್ ಬೇರೆಣ, ಸೊ ಇಲ್ಲಿ 2.5 ಕಿಲೋಗ್ರಾಂ ಇದೆ, 2.5 ಕಿಲೋಗ್ರಾಂ ಇದೆ. ಓಕೆನಾ? ಇದನ್ನ ಏನ್ ಮಾಡೋಣ, 1 ಕಿಲೋ ಅಂದ್ರೆ ಎಷ್ಟು ಹೇಳ್ರಿ, 1000 ಗ್ರಾಮ. ಹಂಗಾರೆ 2.5 ಅಂದ್ರೆ ಎಷ್ಟಾಗ್ತದೆ, 2.5 ಸಾವಿರ ಗ್ರಾಮ್ ಆಗ್ತದೆ. ಓಕೆನಾ? ಸೊ ಅದ್ರಲ್ಲಿ ಎಷ್ಟು ಬರೋಣ, 2.5 ಸಾವಿರ ಗ್ರಾಮ್ ಅನ್ನ ಬರೆಯೋಣ. ಓಕೆ, ಎಸ್, ಡನ್. ನೋಡೋಣ ಬಿಡಿಸಿ, ಯಾರು ಪಟಾಪಟ್ ಆನ್ಸರ್ ಮಾಡ್ತಾರೆ ನೋಡೋಣ, ನೋಡೋಣ ಯಾರು ಸ್ಪೀಡ್ ಆಗಿ ಆನ್ಸರ್ ಬಿಡಿಸ್ತಾರೆ. ಎಸ್, ವೆರಿ ಗುಡ್ ಮಮತಾಜ್ ಅವರೇ, ವೆರಿ ವೆರಿ ಗುಡ್ ಸುಪ್ರೀತಾ ಅವರೇ. ಎಸ್, ಸಿಂಪಲ್ ಆಗಿದೆ. ಸೊ ಇವತ್ತೆಲ್ಲ ಟಾಪಿಕ್ ಏನಿದಪ್ಪ ಅಂದ್ರೆ ನೇರ ಅನುಪಾತದ ಬಗ್ಗೆ ಏನಿದೆ, ನೆನಪಿಟ್ಕೋರಿ. ಎಸ್, ಶ್ರವಣ್ ಅವರೇ, ವೆರಿ ಗುಡ್, ಎಕ್ಸಾಕ್ಟ್ಲಿ ರೈಟ್ ಇದೆ ತಮ್ಮ ಆನ್ಸರ್. ಎಸ್, ಬನ್ನಿ ಸ್ನೇಹಿತರೆ, ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನ ನೋಡ್ತಾ ಇದ್ದೇವೆ ನಾವಿಲ್ಲಿ. ಎಸ್, ಓರೆ ಗುಣಾಕಾರ,
ಎಸ್ ಡೈರೆಕ್ಟ್ ಓರೆ ಗುಣಾಕಾರ ಬರ್ಬಿಡೋಣ. ಓಕೆನಾ? ಎಸ್ ಏನ್ ಬರ್ತದ ನಾವು ಎಕ್ಸ್ ತಲೆ ಬರೋಣ, 40 ಇಂಟು ಎಕ್ಸ್ ಅಂದ್ರೆ ಏನ್ ಬರೋಣ, ಇದೇ ಕಡೆ ಇದೇ ಸೈಡ್ ಎಕ್ಸ್ ಬರೋಣ, ಈಸಿ ಆಗುತ್ತೆ. ಓಕೆನಾ? ಎಸ್ ಸುಮಿತ್ರ ಅವರೇ ಕರೆಕ್ಟ್ ಇದೆ, ಸವಿ ಅವರೇ ಕರೆಕ್ಟ್ ಇದೆ, ಎಸ್ ವೀರೇಶ್ ಅವರೇ ವೆರಿ ಗುಡ್ ಕರೆಕ್ಟ್ ಇದೆ. ಸೊ 40 ಎಕ್ಸ್ ಈಕ್ವಲ್ ಟು ಏನಾಗ್ತದೆ ಹೇಳ್ರಿ, 12 × 2500 ಆಗ್ತಾ ಇದೆ. ಓಕೆನಾ? ಎಸ್ ಸಿಂಪಲ್ ಆಗಿದೆ ಸ್ನೇಹಿತರೆ. ಇಲ್ಲಿ ಏನಾಗ್ತಾ ಇದೆ, ನಮಗೆ ಎಕ್ಸ್ ಬೇಕಾಗಿದೆ, ಇಲ್ಲಿ ಇಂಟು ಮಾಡೋ ಅವಶ್ಯಕತೆ ಇಲ್ಲ, ಯಾಕ ಸಂಖ್ಯೆಗಳು ದೊಡ್ಡ ಆಗಿಬಿಟ್ಟಿದ್ದಾವೆ. ಸೊ ಇಂಟು ಮಾಡೋ ಅವಶ್ಯಕತೆ ಇಲ್ಲ. ಸೊ ಡೈರೆಕ್ಟ್ ಆಗಿ ನಮ್ಗೆ ಉತ್ತರ ಸಿಗ್ತಾ ಇದೆ, ಡಿವೈಡ್ ಬೈ ಎಷ್ಟು ಹೇಳ್ರಿ, 40. ಸೊ ಈ ಜೀರೋ ಏನಾಗ್ತದೆ ಕ್ಯಾನ್ಸಲ್ ಆಗ್ತಾ ಇದೆ, 4 1s are 4 3s. ಓಕೆನಾ? ಎಸ್ 250 ಇದೆ, ಇಂಟು 3 ಉಳಿದದೆ. ಸೊ 3 × 250 ಅಂದ್ರೆ ಎಷ್ಟಾಗುತ್ತೆ, 750. ಹಾಗಾದ್ರೆ ಒಟ್ಟು ಹಾಳೆಗಳ ತೂಕ ಅಷ್ಟು, ಬೇಕಾದ ಹಾಳೆಗಳ ಸಂಖ್ಯೆ ಎಷ್ಟು ಹೇಳ್ರಿ, 750 ಹಾಳೆಗಳು ನಮಗೆ ಬೇಕಾಗುತ್ತವೆ. ಎಸ್ ಭಾಗ್ಯ ಅವರೇ ಎಕ್ಸಾಕ್ಟ್ಲಿ ರೈಟ್ ಇದೆ. ಓಕೆನಾ? ಎಸ್ ಕ್ಲಿಯರಾ? ಕ್ಲಿಯರ್ ಆದ್ರೆ ಒಂದು ಎಸ್ ಅಂತ ಹೊಡೀರಿ ನೋಡೋಣ. ಎಸ್ ಓಕೆ ಡನ್, ಕ್ಲಿಯರ್ ಆಗ್ತಾ ಇದೆಲ್ಲ, ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನ. ಎಸ್ ವೆರಿ ಇಂಪಾರ್ಟೆಂಟ್, ಇವತ್ತಿನ ಕ್ಲಾಸ್ TETಗೆ ಬಹಳಷ್ಟು ವೆರಿ ಇಂಪಾರ್ಟೆಂಟ್ ಆಗಿದೆ, ನೆನ್ಪಿಟ್ಕೋರಿ. TETಗೆ ವೆರಿ ವೆರಿ ಇಂಪಾರ್ಟೆಂಟ್ ಆದಂತ ಪಾಯಿಂಟ್ ಇದೆ. ಓಕೆನಾ? TETಗೆ ವೆರಿ ವೆರಿ ಇಂಪಾರ್ಟೆಂಟ್ ಆದಂತ ಕ್ಲಾಸ್ ಇದೆ ಇವತ್ತಿಂದ, ನೆನ್ಪಿಟ್ಕೋರಿ. ಓಕೆನಾ? ಎಸ್ ನೆನ್ಪಿಟ್ಕೋರಿ ಸ್ನೇಹಿತರೆ. ಕ್ಲಿಯರ್ ಆಯ್ತಲ್ಲ? ಎಸ್ ಡನ್, ಓಕೆ ರೆಡಿನಾ? ಎಸ್ ಶ್ರವಣ ಅವರೇ ಬನ್ನಿ, ಮುಂದಿನ ಪ್ರಶ್ನೆ ಏನ ನೋಡೋಣ ಯಾವ ರೀತಿ ಇದೆ. ಎಸ್ ಓಕೆ ಡನ್, ಎಸ್ ನೋಡೋಣ, ಬಿಡಿಸಿ ಸ್ನೇಹಿತರೆ. ಒಂದು ರೈಲು ಗಂಟೆಗೆ 75 ಕಿಲೋಮೀಟರ್ ನಂತೆ ಏಕರೂಪ ಅಂದ್ರೆ ಒಂದೇ ರೀತಿ ಸ್ಪೀಡ್ ಜವ ಅಂದ್ರೆ ಏನ್ ಹೇಳ್ರಿ, ಒಂದೇ ರೀತಿ ಸ್ಪೀಡ್ ಅದೊಂದಿಗೆ ಚಲಿಸುತ್ತದೆ. ಓಕೆನಾ? ಹಾಗಾದ್ರೆ ಅದು 20 ನಿಮಿಷಗಳಲ್ಲಿ ಎಷ್ಟು ದೂರವನ್ನ ಕ್ರಮಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಓಕೆನಾ? ಒಂದು ರೈಲು ಗಂಟೆಗೆ 75 ಕಿಲೋಮೀಟರ್ನಂತೆ ಏಕರೂಪ ಜವದೊಂದಿಗೆ ಚಲಿಸುತ್ತದೆ, ಹಾಗಾದರೆ 20 ನಿಮಿಷಗಳಲ್ಲಿ ಎಷ್ಟು ದೂರವನ್ನ ಕ್ರಮಿಸ್ತಾ ಇದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಸ್ನೇಹಿತರೆ. ಓಕೆ ನೋಡೋಣ, ಬೇಕಾದ್ರೆ ನಿಮಗೆ ಆಪ್ಷನ್ಸ್ ಗಳನ್ನ ಕೊಡೋಣ, ಬೇಡ ಬಿಡಿಸ್ತಾರ ನೋಡೋಣ, ಬಿಡಿಸಿ, ಆಪ್ಷನ್ಸ್ ಗಳನ್ನ ಬೇಡ, ಯಾವ್ದಾರ ಕೊಟ್ಟು ಬಿಡ್ತಾರೆ. ಸೊ ನೋಡೋಣ, ಬಿಡಿಸಿ, ಯಾರು ಬಿಡಿಸ್ತಾರೆ ಪಟಾಪಟ್ ನೋಡೋಣ. ಓಕೆ, ದೂರದ ಗಂಟೆಗೆ 75 ಕಿಲೋಮೀಟರ್ ಅಂದ್ರೆ ಇಷ್ಟು ಮೀನ್ಸ್ ದೂರದ ಒಂದ್ ಕಡೆ ಏನ್ ಬರ್ಕೋಬೇಕು, ಕಾಲ. ಓಕೆ, ಇಲ್ಲಿ ಎರಡು ಪರಿಮಾಣಗಳು, ಫಸ್ಟ್ ಪರಿಮಾಣಗಳನ್ನ ಗಮನಿಸ್ಬೇಕಾಗ್ತದೆ. ಓಕೆನಾ? ಇಲ್ಲೇನು ಹೇಳ್ರಿ, ಒಂದು ಗಂಟೆ ಇದೆ, ಒಂದು ಕಾಲ ಇದೆ, ಸಾರಿ ದೂರ ಇದೆ, ಒಂದು ದೂರ ಇದೆ, ಒಂದು ಕಾಲ. ಕಾಲ ಇಟ್ ಮೀನ್ಸ್ ಗಂಟೆ ಅಂತ ಹೇಳ್ತಾನ. ಓಕೆನಾ? ಎಸ್ ಡನ್, ದೂರ ಕೊಟ್ಟಿದ್ದಾರೆ. ಎಸ್ ಭಾಗ್ಯ ಅವ್ರು ಕೊಡ್ತಾ ಇದಾರೆ 25 ನಿಮಿಷನ. ಎಸ್ 25 ಕಿಲೋಮೀಟರ್. ಸೊ ಪ್ರಶ್ನೆ ಅರ್ಥ ಮಾಡ್ಕೋರಿ, 20 ನಿಮಿಷಗಳಲ್ಲಿ ಎಷ್ಟು ದೂರವನ್ನ ಕ್ರಮಿಸ್ತಾ ಇದೆ ಅಂತ ಪ್ರಶ್ನೆ ಇದೆ. ಒಂದು ರೈಲು 75 ಕಿಲೋಮೀಟರ್ನಂತೆ ಏಕರೂಪ ಜವದೊಂದಿಗೆ ಚಲಿಸ್ತಾ ಇದೆ, 20 ನಿಮಿಷಗಳಲ್ಲಿ ಎಷ್ಟು ದೂರು? ಎಸ್ 25 ಕೊಡ್ತಾ ಇದಾರೆ, 25 25. ಎಸ್ ವೆರಿ ಗುಡ್, ಎಸ್ ಎಕ್ಸಾಕ್ಟ್ಲಿ ರೈಟ್ ಇದೆ. ಸುಕನ್ಯಾ, ಸುಪ್ರೀತಾ, ಭಾಗ್ಯ, ಸುಮಿತ್ರ, ಸವಿ ಅವರೇ, ಮಮತಾಜ್ ಅವರೇ, ಸುಪ್ರೀತಾ, ಶ್ರವಣ್, ಭಾಗ್ಯ, ಶಮೀನ್, ಎಸ್ ಕಂಗ್ರಾಚುಲೇಷನ್ಸ್, ಕರೆಕ್ಟ್ ಇದ್ರಿ. ದೂರ 70 ಕಿಲೋಮೀಟರ್. ಓಕೆನಾ? ಟೈಮ್ ಎಷ್ಟು ತೊಂದ್ರೆ, 1 ಗಂಟೆ. ಇಲ್ಲಿ 1 ಗಂಟೆ ತಗೊಂಡಿಲ್ಲ, ಯಾಕಂದ್ರೆ ನಮ್ಮ ಪ್ರಶ್ನೆ ಕೇಳಿದ್ರು 20 ನಿಮಿಷ ತೊಂದ್ರೆ, ಅಂದ್ರೆ ಇದನ್ನು 20 ನಿಮಿಷ ಬರಬೇಕು. ಅಂದ್ರೆ 1 ಗಂಟೆ ಅಂದ್ರೆ ಎಷ್ಟು ನಿಮಿಷ ರೀ, 60 ನಿಮಿಷ. ಹಾಗಾದ್ರೆ ಎಷ್ಟು ದೂರವನ್ನ 20 ನಿಮಿಷಗಳಲ್ಲಿ ತೆಗೆದುಕೊಳ್ತಾ ಇದೆ? ಸಿಂಪಲ್ ಅದ, ಓರೆ ಗುಣಾಕಾರ. ಈ ಪಾಯಿಂಟ್ ಅನ್ನು ನೀವು ಬರ್ಲಿಕ್ಕೆ ಕಲ್ತಿರಂದ್ರೆ ಎಕ್ಸಾಮ್ ದಲ್ಲಿ ಆರಾಮಾಗಿ ಬರಿಬಹುದು ನಾವು. ಓಕೆನಾ? ಎಸ್ ಎಕ್ಸ್ ಇಂಟು 60 ಅಂದ್ರೆ ಏನಾಗ್ತದೆ, 60 × 70 ಏನ್ ಹೇಳ್ರಿ, 20 ಆಗ್ತಾ ಇದೆ. ಕ್ಲಿಯರ್? ಎಸ್ ಎಕ್ಸ್ ಈಕ್ವಲ್ ಟು ಏನಾಗ್ತದೆ, 70 × 20 / 60. 0 0 ಕ್ಯಾನ್ಸಲ್, 2 1 2 ಅಷ್ಟೇ ಹೇಳ್ರಿ, ಸಾರಿ ಇಲ್ಲಿ 75 ಇದೆ. ಓಕೆ, 75 ಬರ್ಕೋಬೇಕು. ಎಸ್ 2 1 2 3 3 1 ಇಲ್ಲಿ 75 ಬರ್ತಾ ಇದೆ. ಎಸ್ 25 ಬರ್ತಾ ಇದೆ, ವೆರಿ ಗುಡ್. ಎಸ್ ವೆರಿ ಗುಡ್, ಕರೆಕ್ಟ್ ಇದಾರೆ ಸುಮಿತ್ರ ಅವರೇ. 75 ಬರಬೇಕು ನಾನು ಇಲ್ಲಿ. ಎಸ್ ಎಕ್ಸಾಕ್ಟ್ಲಿ ಕರೆಕ್ಟ್. TET ಮ್ಯಾಥ್ ಸೈನ್ಸ್ ಪೆಡಾಗಾಗಿಗೆ ಯಾವ ಬುಕ್ ರೆಡಿ ಮಾಡಬೇಕು ವೀರಗೌಡ ಅವ್ರು ಕೇಳ್ತಾ ಇದಾರೆ. ಸರ್, ನಿಮ್ಮ ಬಿ ಎಡ್ ನಲ್ಲಿ ಇರ್ತಕ್ಕಂಥ ಕ್ವಶನ್ಸ್ ಗಳನ್ನ ರೆಫರ್ ಮಾಡಿ. ಓಕೆನಾ? ಸೊ ಎಸ್ 25 ಕಿಲೋಮೀಟರ್ ಏನ್ ಮಾಡ್ತದೆ ಹೇಳ್ರಿ, ಕ್ರಮಿಸ್ತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಓಕೆ, ಎಸ್ ರೆಡಿನಾ? ಎಸ್. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಬನ್ನಿ, ಅದೇ ಪ್ರಶ್ನೆ ಇದೆ. ಒಂದು ರೈಲು ಗಂಟೆಗೆ 75 ಕಿಲೋಮೀಟರ್ನಂತೆ ಚಲಿಸ್ತಾ ಇದ್ದರೆ 250 ಕಿಲೋಮೀಟರ್ ದೂರವನ್ನ ಕ್ರಮಿಸಲು ಬೇಕಾಗುವ ಅವಧಿ ಎಷ್ಟು, ಬೇಕಾಗುವ ಅವಧಿ ಎಷ್ಟಿದೆ? ಓಕೆನಾ? ಎಸ್ ನೆನ್ಪಿಟ್ಕೋರಿ ಸ್ನೇಹಿತರೆ. ಒಂದು ರೈಲು ಗಂಟೆಗೆ 75 ಕಿಲೋಮೀಟರ್ನಂತೆ ಏಕರೂಪ ಜವದೊಂದಿಗೆ ಚಲಿಸ್ತಾ ಇದೆ, ಹಾಗಾದ್ರೆ 250 ಕಿಲೋಮೀಟರ್ ದೂರ ಚಲಿಸಬೇಕಾದ್ರೆ ಬೇಕಾಗ್ತಕ್ಕಂಥ ಅವಧಿ ಎಷ್ಟು ಅತಂದಿದೆ? ಎಸ್ ಬನ್ನಿ ಸ್ನೇಹಿತರೆ, ನೋಡೋಣ ಯಾರು ಸರಿಯಾಗುತ್ತಾರೆ ಕೊಡ್ತಾ ಇದ್ದೀರಾ.
ಎಸ್ ನೋಡೋಣ, ಯಾರು ಸರಿಯಾಗಿ ಕೊಡ್ತಾರೆ ಫಾಸ್ಟ್ ಆಗಿ ಕೊಡ್ಬೇಕು ಅಂತಾರ. ಓಕೆನಾ, ಒಂದ್ ಕಡೆ ಏನ್ ಬರ್ಕೋಬೇಕು, ದೂರ ಬರಿಬೇಕು, ಒಂದ್ ಕಡೆ ಏನ್ ಬರಿಬೇಕು, ಕಾಲ ಬರಿಬೇಕಾಗ್ತದ. ಓಕೆನಾ, ಆಥರ್ ಬುಕ್ ಯಾವ್ದಿದ್ರೆ ಹೇಳಿ ಸರ್. ಎಸ್ ಸಿಂಪಲ್ ಆಗಿದೆ, ನಿಮ್ ಬಿ ಎಡ್ ಬುಕ್ ರೆಫರ್ ಮಾಡಿದ್ರೆ ಸಾಕ್ರಿ, ಬಿ ಎಡ್ ಬುಕ್ ರೆಫರ್ ಮಾಡಿ ಎಲ್ಲ ಸಿಗುತ್ತೆ. ಇಲ್ಲದ್ರೆ ನಮ್ ಕ್ಲಾಸಿಗೆ ಜಾಯಿನ್ ಆಗಿ ನಿಮ್ಗೆ ಎಲ್ಲವೂ ಅಲ್ಲಿ ಬಿ ಎಡ್ ಸಂಬಂಧಪಟ್ಟಂತ ಎಲ್ಲ ನೋಟ್ಸ್ ಅವೈಲೇಬಲ್ ಇದೆ. ಓಕೆನಾ, ಎಸ್ ಮಮತಾಜ್ ಅವರು 600 ನಿಮಿಷ ಅಂತ ಹೇಳ್ತಾ ಇದ್ರೆ, ಸೊ ಪ್ಲೀಸ್ ಚೆಕ್ ಮಾಡ್ರಿ ಕರೆಕ್ಟ್ ಆಗಿ. ದೂರ 75 ಕಿಲೋಮೀಟರ್ ಇದೆ, ಎಷ್ಟು, 1 ಗಂಟೆಗೆ ನೆನಪಿಟ್ಕೋರಿ, 1 ಗಂಟೆ. ಅದನ್ನ ನಿಮಿಷದಲ್ಲಿ ಬರ್ದ್ಬಿಡೋಣ ನಾವು, ಈಸಿ ಆಗುತ್ತೆ ನಮ್ಗೆ. ಓಕೆನಾ, 1 ನಿಮಿಷ. ಓಕೆ, ಶ್ರವಣ್ ಅವರು 200 ಮಿನಿಟ್ ಅಂತ ಇದಾರೆ, ನೋಡೋಣ ಯಾರ್ದು ಕರೆಕ್ಟ್ ಇದೆ. ಹಂಗಾರೆ ದೂರ 250 ಕಿಲೋಮೀಟರ್ ಇದೆ, ಸೊ ಎಷ್ಟು ನಿಮಿಷ ಅನ್ನೋದು ನೋಡಿಬಿಡೋಣ, ಅದಕ್ಕೆ ನಾವು ಎಕ್ಸ್ ಅಂತ ಕರೆಯೋಣ. ಓಕೆನಾ, ಎಸ್. ಸೊ ಇವಾಗ ಏನ್ ಮಾಡೋಣ ಹೇಳ್ರಿ, ಇಂಟು ಕ್ವಶನ್ ಮಾರ್ಕ್ ಎಕ್ಸ್ ಇಂಟು 75. ಮೊದಲು ಎಕ್ಸ್ ಈ ಕಡೆ ಬರೋಣ, 75 x. ಎಸ್ ನೋಡೋಣ, ಸುಪ್ರೀತ್ ಅವರೇ, ಭಾಗ್ಯ ಅವರೇ 3.3 ಅಂತ ಇದಾರೆ, ಪ್ಲೀಸ್ ಚೆಕ್ ಮಾಡಿ ಮತ್ತೊಮ್ಮೆ ಅದನ್ನ. 75 x ಈಕ್ವಲ್ ಟು ಏನಾಗುತ್ತೆ, 60 × 2 = 50. ಎಸ್ ಶಮೀಮ್ ಅವರೇ, ವೆರಿ ಗುಡ್, ಎಕ್ಸಾಕ್ಟ್ಲಿ ರೈಟ್ ಇದೆ ನಿಮ್ ಆನ್ಸರು. ಎಸ್ ನೋಡೋಣ ಬನ್ನಿ, ಎಕ್ಸ್ ಈಕ್ವಲ್ ಟು ನಾವೇನ್ ಬರ್ಬೇಕು ಆತರ ಗೊತ್ತಿರಬೇಕು, ಎಕ್ಸ್ ಈಕ್ವಲ್ ಟು 60 × 250. ಓಕೆನಾ, ಎಸ್ ಡಿವೈಡ್ ಬೈ ಏನಾಗುತ್ತೆ ಹೇಳ್ರೆ, 75 ಬರ್ತಾ ಇದೆ. ಎಸ್ ಎಸ್ 25 ಮೂರಲೇ ಇದೆ, 75 25 ಒಂದಲೇ, 0 x 0 3 ಒಂದಲೇ, ನೆಕ್ಸ್ಟ್ ಇದು ಏನಾಗ್ತದೆ ಹೇಳ್ರಿ, 3 2 0 0. 10 × 20 ಅಂದ್ರೆ ಎಟ್ಟಾಗ್ತದೆ, 200 ನಿಮಿಷ. ಯಾಕೆ ಇಲ್ಲಿ ನಿಮಿಷದಲ್ಲಿ ಇಟ್ಕೊಂಡು ಅನುಕೂಲ, ಇಲ್ಲಿ ನಿಮಿಷ ಆಗ್ತಾ ಇದೆ, ನಿಮಿಷವನ್ನ ಗಂಟೆಯಲ್ಲಿ ಕನ್ವರ್ಟ್ ಮಾಡಿದ ಅಂದ್ರೆ 3 ಗಂಟೆ ಏನಾಗುತ್ತೆ ಹೇಳ್ರಿ, 20 ನಿಮಿಷ. ಎಸ್ ಎರಡು ಆನ್ಸರ್ ಕರೆಕ್ಟ್ ಅದಾವೆ. ಎಸ್ ವೆರಿ ಗುಡ್, ಎಸ್ ಮಮತಾಜ್ ಅವ್ರು ಕರೆಕ್ಟ್ ಆಗಿ ಕೊಡ್ತಾ ಇದಾರೆ. ನೆಕ್ಸ್ಟ್ ಸುಮಿತ್ರಾ ಅವರು ಚೆಕ್ ಮಾಡ್ಕೋರಿ ಆನ್ಸರು, ಶಮೀಮ್ ಅವರು ಕರೆಕ್ಟ್ ಕೊಟ್ಟಿದ್ದಾರೆ, ಪ್ರಿಯಾಂಕಾ, ಮಂಜು, ಪ್ರಿಯಾಂಕಾ, ಸೌಮ್ಯ ಅವ್ರು ಕೊಟ್ಟಿದ್ದಾರೆ, ವೆರಿ ಗುಡ್, ವೆಲ್ಕಮ್ ಟು ಕ್ಲಾಸ್. ಸವಿ ಅವ್ರು ಕೊಟ್ಟಿದ್ದಾರೆ, ಎಸ್ 3 hour 20 ನಿಮಿಷ ಬರ್ತಾ ಇದೆ ನೆನ್ಪಿಟ್ಕೋರಿ. ಓಕೆನಾ, ಸೊ 3 hours ಏನಾಗ್ತದೆ ಅಂದ್ರೆ 20 ನಿಮಿಷ ಇಲ್ಲಿ ಬರ್ತಾ ಇದೆ. ಕ್ಲಿಯರ್ ಆಯ್ತಲ್ಲ? ಎಸ್ ಬನ್ನಿ ಸ್ನೇಹಿತರೆ, ಮುಂದಿನ ಪಾಯಿಂಟ್ ಅನ್ನ ಗಮನಿಸೋಣ. ಮುಂದಿನ ಪ್ರಶ್ನೆ ಏನಿದೆ, ಎಸ್ ಎಸ್ ಇಂಥ ಪ್ರಶ್ನೆ TET ಬಹಳಷ್ಟು ಬಾರಿ ಎಕ್ಸಾಮ್ದಲ್ಲಿ ಬಂದದ ನೆನ್ಪಿಟ್ಕೋರಿ. TET ಬಹಳಷ್ಟು ಬಂದೇ ಬಂದ ಪಕ್ಕಾ ಕ್ವಶನ್ಸ್ ಬರ್ತಾ ಇದೆ ನೆನ್ಪಿಟ್ಕೋರಿ. TET ಇಂಥ ಒಂದು ಪಕ್ಕಾ ಕ್ವಶನ್ಸ್ ಬಂದೇ ಬರ್ತಾ ಇದೆ, ನೆನಪಿರಲಿ ಸ್ನೇಹಿತರೆ. ಓಕೆನಾ, ಎಸ್ ಬನ್ನಿ ನೋಡೋಣ ಏನಿದೆ ಪ್ರಶ್ನೆ. ಎಸ್ ನಕಾಶೆಯ ಮೇಲೆ ದೂರ ಪ್ರಮಾಣ ಸೂಚಕ ಸ್ಕೇಲ್ ಅನ್ನ 1 cm ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ ಹೇಳ್ರಿ ಇಲ್ಲಿ. ಎಸ್ ನೆನ್ಪಿಟ್ಕೋರಿ, 3 × 100 = 1000 × 10000 × 1000000 ಕೋಟಿ ಇದೆ ಸ್ನೇಹಿತರೆ ಎಂದು ಕೊಟ್ಟಿದೆ. ನಕಾಶೆಯಲ್ಲಿ 2 ನಗರಗಳು 4 cm ದೂರದಲ್ಲಿವೆ ಅಂದ್ರೆ ಏನ್ ಹೇಳ್ರಿ ಇಲ್ಲಿ, 1 kilometer ಅಂದ್ರೆ ಇಟ್ ಮೀನ್ಸ್ 3 cm ಅದನ್ನು ಕೊಟ್ಬಿಟ್ಟಾರ ಅವರ. ಓಕೆನಾ, 3 ಕೋಟಿ ಕಿಲೋಮೀಟರ್ ಅಂದ್ರೆ ಅದು 4 cm ತಂದು ಅರ್ಥ ಕೊಡ್ತಾ ಇದೆ. 3 ಕೋಟಿ ಅಂದ್ರೆ ಏನಾಗ್ತದೆ ಹೇಳ್ರಿ, 4 cm ತಂದು ಅರ್ಥ ಕೊಡ್ತಾ ಇದೆ ನೆನಪಿಟ್ಟುಕೋರಿ. ಓಕೆನಾ, ಹಾಗಾದ್ರೆ 4 cm ದೂರದಲ್ಲಿದೆ, ಅವುಗಳ ನಡುವಿನ ನಿಜವಾದ ದೂರ ಎಷ್ಟು ಅಂತಂದು ಕೇಳಿದ್ದಾರೆ. ಸೆಂಟಿಮೀಟರ್ ದಾಗ ಕೊಟ್ಟಿದ್ದಾರೆ ನೆನಪಿಟ್ಕೋರಿ. ಓಕೆನಾ, ಸೆಂಟಿಮೀಟರ್ ದಾಗ ಕೊಟ್ಟಿದ್ದಾರೆ ನೆನಪಿರ್ಲಿ. ಓಕೆನಾ, ಕ್ಲಿಯರ್ ಆಗಿ ನೆನಪಿರ್ಲಿ ನಿಮ್ಗ. ಓಕೆ, ನಕಾಶೆ ಮೇಲೆ ದೂರ ಪ್ರಮಾಣ ಸೂಚಕವನ್ನು 1 × 100000 ಎಂದು ಕೊಟ್ಟಿದೆ. ನಕಾಶೆಯಲ್ಲಿ 2 ನಗರಗಳು 4 cm ದೂರದಲ್ಲಿವೆ. ಇಟ್ ಮೀನ್ಸ್ ಒಂದ್ ಕಡೆ ಏನ್ ಮಾಡಿದಾರೆ ಹೇಳ್ರಿ, ದೂರ ಕೊಟ್ಟಿದ್ದಾರೆ, ಒಂದ್ ಕಡೆ ಅಳತೆ. ಓಕೆನಾ, ಎಸ್ 1 cm ಅಂದ್ರೆ ಎಷ್ಟು ಹೇಳ್ರಿ, ಹಿಂಗ್ ಬರ್ಕೋಬೇಕು. 1 cm ಅಂದ್ರೆ ಎಷ್ಟಿದೆ ಇಲ್ಲಿ, 3 ಕೋಟಿ. 3 ಕೋಟಿ. ಓಕೆನಾ, ಎಸ್ ನೋಡೋಣ ಯಾರು ಸರಿಯಾಗಿ ಉತ್ತರ ಕೊಡ್ತಾರೆ. ನೆಕ್ಸ್ಟ್ ಅದೇ ರೀತಿ 4 cm ಅಂದ್ರೆ ಎಷ್ಟು ಓದೋಣ. ಓಕೆ, ನನಗೆ ಏನ್ ಮಾಡ್ಬೇಕು, ನೀವು ಕಿಲೋಮೀಟರ್ ದಾಗ ಹೇಳ್ಬೇಕ್ರೆ. ಆನ್ಸರ್ ಏನ್ ಮಾಡ್ಬೇಕು ಹೇಳ್ರೆ, ಕಿಲೋಮೀಟರ್ ದಾಗ ಹೇಳ್ಬೇಕು. ನೋಡೋಣ ಯಾರು ಹೇಳ್ತಾರೆ ಕಿಲೋಮೀಟರ್ ದಾಗ. ಓಕೆ, ಅವ್ರು ಸೆಂಟಿಮೀಟರ್ ದಲ್ಲಿದೆ, ಕಿಲೋಮೀಟರ್ ದಲ್ಲಿ ಹೇಳ್ರಿ ಫಸ್ಟ್. ನೋಡೋಣ ಯಾರು ಪಟಾಪಟ್ ಹೇಳ್ತಾರೆ, ನೋಡೋಣ ಆನ್ಸರ್. ಆಲ್ರೆಡಿ ನಾನು ನಿಮ್ಗೆ ಒಂದು ಕ್ಲೇಸ್ ಆಗಿ ಕೊಟ್ಟಿದ್ದೀನಿ ಸರ್, ಕ್ವಶನ್ಸ್ ಸ್ಲೈಡ್ ಮೇಲೆ ಕಂಪ್ಲೀಟ್ ಕಾಣ್ತಾ ಇಲ್ಲ. ಎಸ್ ಕಾಣಿಸ್ತಾ ಇದೀರಿ, ನಾನು ನೋಡ್ತಾ ಇದ್ದೇನೆ ಇಲ್ಲಿ. ನಕಾಶೆ ಮೇಲೆ ದೂರ ಪ್ರಮಾಣ ಸೂಚಕ ನೋಡ್ರಿ, ಮತ್ತೊಮ್ಮೆ ಓದ್ತಾ ಇದ್ದೇನೆ. ನಕಾಶೆ ಮೇಲೆ ದೂರ ಪ್ರಮಾಣ ಸೂಚಕ ಸ್ಕೇಲ್ ಅನ್ನು 1:1 ಇಲ್ಲಿ ಏನಿದೆ ಅಂದ್ರ, 1:1 ಏನಿದೆ ಹೇಳ್ರಿ, 3 ಕೋಟಿ ಇದೆ. ಎಷ್ಟಿದೆ ಹೇಳ್ರಿ, 3 ಕೋಟಿ ಇದೆ ನೋಡ್ರಿ. 3 0 2 0 2 0 1 3 ಕೋಟಿ ಇದೆ. ಹಂಗಾರ 4 cm ದೂರದಲ್ಲಿ 2 ನಗರಗಳು ಏನಿದೆ ಹೇಳ್ರಿ, 4 cm ದೂರದ ಇಲ್ಲಿಂದ ಒಂದು ನಕ್ಷೆಯಲ್ಲಿ ಇಲ್ಲಿಂದ ಒಂದು ನಗರ ದೂರದೆ. ಓಕೆನಾ, ಎಸ್ 4 cm ದೂರದಲ್ಲಿದೆ. ಓಕೆನಾ, ಹಂಗಾರೆ ಅವುಗಳ ನಡುವಿನ ನಿಜವಾದ ದೂರ ಎಷ್ಟು ಅಂತ ಕೇಳಿದಾರೆ. ಓಕೆನಾ, ಅಂದ್ರೆ ಇದರ ಅರ್ಥ 3 ಕೋಟಿ ಅಂದ್ರೆ ಇಲ್ಲಿ 1 kilometer ಅಂತ ಅರ್ಥ ಕೊಡ್ತಾ ಇದೆ ಅಂತ ಹೇಳ್ಬೋದು ನಾವು. ಓಕೆನಾ, ಎಸ್ ಸುಮಿತ್ರಾ ಅವರು ವೆರಿ ಗುಡ್, ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾ ಇದಾರೆ. ಬಟ್ ಅದನ್ನ ಕಿಲೋಮೀಟರ್ ದಾಗ ಕನ್ವರ್ಟ್ ಮಾಡಿ ನೋಡೋಣ.
ಎಸ್ ಮಂಜುಳ ಅವರೇ ಕರೆಕ್ಟ್ ಇದೆ, ಎಸ್ 1,20,000 ಎಲ್ಲ ಕರೆಕ್ಟ್ ಇದೆ, ಭಾಗ್ಯ ಅವರೇ, ಶ್ರವಣ್ ಅವರೇ ಒನ್ಸ್ ಅಗೇನ್ ಕರೆಕ್ಟ್ ಇದೆ ರೀ, ಸುಪ್ರೀತ್ ಅವರೇ ಕರೆಕ್ಟ್ ಇದೆ. ಬಟ್ ಕಿಲೋಮೀಟರ್ ದಲ್ಲಿ ನೋಡ್ರಿ, ಕಿಲೋಮೀಟರ್ ದಲ್ಲಿ ಎಷ್ಟು ಬರ್ತಾ ಇದೆ? ಓಕೆನಾ, 1 × x ಅಂದ್ರೆ ಎಕ್ಸ್ ಈಕ್ವಲ್ ಟು 4×12 ಡೈರೆಕ್ಟ್ ಆಗಿ ಆನ್ಸರ್ ಸಿಗ್ತಾ ಇದೆ ನಮಗೆ. ಓಕೆನಾ, 12 crore. ಓಕೆನಾ, 1 lakh. ನೋ 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 ನೋ, ಕರೆಕ್ಟ್ ಆಗಿ ಚೆಕ್ ಮಾಡ್ಕೋರಿ, ಕನ್ಫ್ಯೂಸ್ ಮಾಡ್ಕೋಕ್ ಹೋಗ್ಬೇಡ್ರಿ. 3, 3, 6, 7, 0 ಇದಾವೆ ಇಲ್ಲಿ, 7 ಇದಾವೆ. ಓಕೆನಾ, ಸಿಂಪಲ್ ಆಗಿದೆ. ಸೊ ಡಿವೈಡ್ ಬೈ, ನಮಗೆ ಇದು ಸೆಂಟಿಮೀಟರ್ ಅಲ್ಲಿದೆ, ಇದೇನಿದೆ ಹೇಳ್ರಿ, ಸೆಂಟಿಮೀಟರ್ದ. ಕಿಲೋಮೀಟರ್ದ ಬರ್ಬೇಕಾದ್ರೆ 1 cm ಕಿಲೋಮೀಟರ್ದ ಮಾಡ್ಬೇಕಾಗ್ತದ ಅದನ್ನ. ಓಕೆನಾ, 1 km ಅಂದ್ರೆ ಎಷ್ಟು ಸೆಂಟಿಮೀಟರ್ ಅನ್ನೋದು ನಿಮ್ಗೆ ಗೊತ್ತಿರಬೇಕು. 1 km ಅಂದ್ರೆ ಎಷ್ಟು ಸೆಂಟಿಮೀಟರ್? ಓಕೆನಾ, 100 m, ಸಾರಿ 100 m ಅಂದ್ರೆ ಎಷ್ಟಾಗುತ್ತೆ, ಸಾರಿ 1 m ಅಂದ್ರೆ 100 cm, 1 m ಅಂದ್ರೆ 100 cm ಕರೆಕ್ಟ್. 1 m ಅಂದ್ರೆ ಎಷ್ಟಾಗುತ್ತೆ, 100 cm. ಓಕೆನಾ, ನೆಕ್ಸ್ಟ್ 1 km ಅಂದ್ರೆ ಎಷ್ಟಾಗುತ್ತೆ ಹೇಳ್ರಿ, 1,000 m ಆಗುತ್ತೆ. 1,000 m ಮತ್ತೆ ಏನ್ ಮಾಡ್ಬೇಕು, ಈ 2 ಕೂಡಿಸ್ಬೇಕು, ಇವು 1,000, ಇವು 2. ಓಕೆನಾ, 1,000 ಮತ್ತು 2 ಆಗ್ತಾ ಇದೆ. ಕ್ಲಿಯರ್ ಆಗಿ ನೆನ್ಪಿಟ್ಕೋರಿ, ಅವಾಗ ನಾನು ಏನ್ ಮಾಡ್ದೇನೆ ಅಂದ್ರೆ ನೋಡೋಣ. ಓಕೆನಾ, ಎಸ್ 1 100 cm ಆಯ್ತಾ, ಇನ್ನೊಂದು ಕಿಲೋಮೀಟರ್ ಅಂದ್ರೆ 3 0. ಓಕೆ, ಕರೆಕ್ಟ್ ಇದೆನಾ? 5 0 5 0 ಏನಾಗಬೇಕು, ಕ್ಯಾನ್ಸಲ್ ಆಗ್ತಾ ಇದೆ. 5 0 ಹೋದು, 5 0 ಹೋಗ್ತಾ ಇದಾವೆ. ಓಕೆನಾ, 1 cm ಅಂದ್ರೆ ಎಷ್ಟು ಕಿಲೋಮೀಟರ್ ಅನ್ನೋದು ಪಕ್ಕ ಕ್ಲಿಯರ್ ಆಗಿ ಮಾಡ್ಕೋಬೇಕಲ್ಲ. 1 cm ಅಂದ್ರೆ ಎಷ್ಟು ಕಿಲೋಮೀಟರ್ ಸಮ, ಎಷ್ಟು ಕಿಲೋಮೀಟರ್ ಸಮ ಆಗ್ತಾ ಇದೆ. 1 km ಅಂದ್ರೆ ಎಷ್ಟು cm ನೆನ್ಪಿಟ್ಕೋರಿ, 1 km ಅಂದ್ರೆ ಎಷ್ಟು cm ನೆನ್ಪಿಟ್ಕೋರಿ. ಓಕೆ, 1 km ಅನ್ನ ಪೆಲ್ಲ ನೋಡೋಣ, ಮೀಟರ್ದ ಬರೋಣ, ಮೀಟರ್ದ ಬರೋದ ಅಂದ್ರೆ ಎಷ್ಟಾಯ್ತು, 1,000 m ಆಯ್ತು, 1,000 m ಆಯ್ತು. ಓಕೆನಾ, 1,000 m ಆಯ್ತು. ಓಕೆ, ನೆಕ್ಸ್ಟ್ ಆ ಮೀಟರ್ ಇದೆ, ಇದನ್ನ cm ಕನ್ವರ್ಟ್ ಮಾಡ್ರಿ, ಮೀಟರ್ ಇದ್ದ cm ಕನ್ವರ್ಟ್ ಮಾಡ್ರಿ, ಇದಕ್ಕೆ ಮತ್ತೆ ಏನಾಗ್ತದೆ, 2 0 ಎಕ್ಸಾಕ್ಟ್ಲಿ ಆಗ್ತಾ ಇದೆ. ಓಕೆನಾ, ಎಸ್ ನೆನ್ಪಿಟ್ಕೋರಿ, ಇಲ್ಲಿ ಎತ್ತು 7 0 ಇದಾವು, 7 0 ಇಲ್ಲಿ ಇದಾವು, 4×12 ಇದೆ. ಓಕೆನಾ, ಎಸ್ ಕನ್ಫ್ಯೂಸ್ ಮಾಡ್ಕೋಕ್ ಹೋಗ್ಬೇಡ್ರಿ. ಇವು 5 0 ಹೋದು, ಇವು 5 0 ಹೋದು, ಉತ್ತರ ಎಷ್ಟು ಹೋಯ್ತು, 1,200. ಅಂದ್ರೆ ಎಷ್ಟು ಕಿಲೋಮೀಟರ್ ಆಯ್ತು ಹೇಳ್ರಿ, 1,200 km ಆಯ್ತು. ಎಸ್ ಇಂತಹ ಪ್ರಶ್ನೆಗಳು ಎಕ್ಸಾಮ್ ದಾಗ ಕೇಳೇ ಕೇಳ್ತಾರು, ನೆನಪಿಟ್ಕೋರಿ. ಕ್ಲಿಯರ್ ಆಯ್ತಲ್ಲ, ಎಸ್ ಕ್ಲಿಯರ್ ಆಗೈತೆ ಅಂತ ಭಾವಿಸಿದ್ದೆ ನಾನು. ಸೊ ಇಂತಹ ಪ್ರಶ್ನೆಗಳು ಏನಾಯ್ತಪ್ಪ ಅಂದ್ರೆ ಎಕ್ಸಾಮ್ ದಲ್ಲಿ ಕೇಳೇ ಕೇಳ್ತಾರು, ನೆನಪಿರ್ಲಿ ಸ್ನೇಹಿತರೆ. ಓಕೆನಾ, ಸೊ ನೆನಪಿರ್ಲಿದ. ಓಕೆನಾ, ಎಸ್ ಕ್ಲಿಯರ್ ಆಯ್ತಲ್ಲ. ಸೊ ನೆನಪಿಟ್ಕೋರಿ, ಕನ್ಫ್ಯೂಸ್ ಮಾಡ್ಕೋಕ್ ಹೋಗ್ಬೇಡ್ರಿ. ಎಸ್ ನಾತದಲ್ರಿ, 1,200 km ಬರ್ತಾ ಇದೆ ಆನ್ಸರು. ಓಕೆ, ಕ್ಲಿಯರ್ ಆಯ್ತಲ್ಲ. ಎಸ್, ಇಂತಹ ಪ್ರಶ್ನೆಗಳು ಕಂಪಲ್ಸರಿ ಏನಂತ ಹೇಳ್ರಿ, ಬಂದೇ ಬರ್ತಾ ಇದಾವೆ TET ಅಲ್ಲಿ. ಆಲ್ರೆಡಿ ಇದಂತ ಕ್ವಶನ್ಸ್ ಗಳು ಈಗಾಗಲೇ ಬಂದಿದ್ದಾವೆ, ಕೇಳಿದ್ದಾರೆ, ನಿಮ್ಗೆ ಗೊತ್ತಿರಬೇಕು. ಬಟ್ ಇಂಥವುಗಳನ್ನ ನಾವು ಬಿಡಿಸ್ತಕ್ಕಂತ ಒಂದು ರೂಢಿ ನಮ್ಗೆ ಏನಾಗಿರ್ಬೇಕು ಹೇಳ್ರಿ, ಗೊತ್ತಿರಬೇಕು. ಓಕೆ, ಎಸ್ ಡನ್ನ ಸ್ನೇಹಿತರೆ, ಬನ್ನಿ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಎಸ್, ರಶ್ಮಿಯು 18 km ದೂರದ ರಸ್ತೆಯನ್ನ 1 cm ದೂರ ಪ್ರಮಾಣ ಸೂಚಕದಿಂದ ಪ್ರತಿನಿಧಿಸಲಾಗಿರುವ ನಕಾಶೆಯನ್ನು ಹೊಂದಿರುವಳು. ಇಲ್ಲಿ ಸಹಿತ ನಕಾಶೆ ಮೇಲೆ ಕೆಲ ನೋಡ್ರ ಲೆಕ್ಕ ಇದೆ. ಓಕೆ, ಅವಳು ರಸ್ತೆಯ ಮೂಲಕ 72 km ಕ್ರಮಿಸಿದರೆ ನಕಾಶೆಯಲ್ಲಿ ಆಕೆ ಕ್ರಮಿಸಿದ ದೂರ ಎಷ್ಟು, ಆಕೆ ಕ್ರಮಿಸಿದ ದೂರ ಎಷ್ಟು ಅಂತ ಪ್ರಶ್ನೆ ಕೇಳಿದಾರೆ ಸ್ನೇಹಿತರೆ. ಓಕೆನಾ, ಎಸ್ ಬನ್ನಿ ನೋಡೋಣ, ಯಾರು ಪಟಕನ ಆನ್ಸರ್ ಮಾಡ್ತಾರೆ ಇದನ್ನ. ರಶ್ಮಿ ಏನಿದಪ್ಪ ಆ ತರ 18 km ದೂರದ ರಸ್ತೆಯನ್ನ 1 cm ದೂರ ಪ್ರಮಾಣ ಸೂಚಕದಿಂದ ಗುರುತ ಮಾಡ್ತಾ ಇದ್ದಾಳೆ, ಜೊತೆಗೆ ಪ್ರತಿನಿಧಿಸಲಾಗಿರೋ ನಕಾಶೆಯ ಮೂಲಕ ತೋರಿಸಿದಾಳೆ. ಅವಳು ಒಂದು ವೇಳೆ ಏನಾದ್ರೂ 72 km ಕ್ರಮಿಸಿದ್ದರೆ ಆ ನಕಾಶೆಯಲ್ಲಿ ದೂರವೆಷ್ಟು ಅಂತ ಕೇಳಿದ್ದಾರೆ. ಎಸ್ ಭಾಗ್ಯ ಅವರೇ, ವೆರಿ ಗುಡ್. ಎಸ್, ಇಲ್ಲಿ ಏನ್ ಮಾಡೋಣ, ಒಂದ್ ಕಡೆ ದೂರ ಬರೋಣ. ಓಕೆ, ದೂರ ಎಷ್ಟಿದೆ, 18 km ದಾಗ ನಕಾಶೆಯಲ್ಲಿ ಏನಿದೆ ಹೇಳ್ರದು, 1 cm ಇದೆ. ಸ್ಲೈಡ್ ಕರೆಕ್ಟ್ ಇದಾವ್ರಿ, ಕಾಣಿಸ್ತಾ ಇದೆ, ನಾನು ನನ್ನ ಮೊಬೈಲ್ ಅಲ್ಲಿ ಚೆಕ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ಚೆಕ್ ಮಾಡ್ತಾ ಇದ್ದೀನಿ, ಕ್ಲಿಯರ್ ಆಗಿ ಕಾಣ್ತಾ ಇದೆ. ಓಕೆನಾ ಸುಪ್ರೀತ್ ಅವರೇ, ಓಕೆ. ಎಸ್, ಅವಳು ಏನ್ ಮಾಡ್ತಾರಪ್ಪ ಅಂದ್ರೆ 72 km ಅನ್ನ ನಕಾಶೆಯಲ್ಲಿ ತೋರಿಸ್ಬೇಕಾದ್ರೆ ಎಷ್ಟು ಕಿಲೋಮೀಟರ್ ಆಕೆ ಕ್ರಮಿಸಿದ ನಕಾಶೆಯಲ್ಲಿ ಕೇಳಿದ್ದಾರೆ. ಓಕೆ, ಸಿಂಪಲ್ ಇದೆ, x×18 ಅಂದ್ರೆ 18x ಆಗ್ತಾ ಇದೆ, =72. ಎಸ್ ಭಾಗ್ಯ ಅವರು ಕೊಟ್ಟಿದ್ದಾರೆ, ಸಂತೋಷ್ ಅವ್ರು ಕೊಡ್ತಾ ಇದಾರೆ, ಸರಿಯಾಗಿ ಉತ್ತರ. ವಿಜಯಲಕ್ಷ್ಮಿ, ಶಮೀಮ್ ಅವ್ರು ಇದಾರೆ, ಸುಪ್ರೀತಾ, ಮಂಜುಳಾ, ನಾಯಕ್, ಸವಿ, ಸುಪ್ರೀತಾ ಅವರು, ಎಸ್ ಮಂಜುಳಾ ಅವರು, ವೆರಿ ಗುಡ್, ಕಂಗ್ರಾಚುಲೇಷನ್, ಸರಿಯಾಗಿದೆ. x=72/18 ಆಗ್ತಾ ಇದೆ. ಓಕೆನಾ, ಎಸ್ 18 1, 18 4. ಸೊ
ಆನ್ಸರ್ ಏನ್ ಬರ್ತದೆ ಹೇಳ್ರಿ, 4 ಸೆಂಟಿಮೀಟರ್. ಯಾಕೆ ಇಲ್ಲಿ ಸೆಂಟಿಮೀಟರ್ ಇದೆ ಅಂದ್ಕೂಡ ಇದು ಏನಾಗ್ತದೆ ಹೇಳ್ರೆ ಸೆಂಟಿಮೀಟರ್ ಬರ್ತಾ ಇದೆ. ಎಸ್ ವೀರೇಶ್ ಅವರೇ, ಶ್ರುತಿ ಅವರೇ ಎಕ್ಸಾಕ್ಟ್ಲಿ ಕರೆಕ್ಟ್ ಇದೆ, ಸುಮಿತ್ರ ಅವರೇ ಸನ್ನೆನ್ ಪಿಟ್ಕೋರಿ ಸ್ನೇಹಿತರಿ. ಓಕೆನಾ, ಎಸ್ ಕ್ಲಿಯರ್ ಆಯ್ತಲ್ಲ, ಓಕೆ ಡನ್. ಸೊ ಸರಿಯಾದ ಉತ್ತರ ಏನಾಗ್ತದಪ್ಪ ಅಂದ್ರ 4 ಸೆಂಟಿಮೀಟರ್ ಇಸ್ ಎಕ್ಸಾಕ್ಟ್ಲಿ ರೈಟ್ ಆಗ್ತಾ ಇದೆ. ಓಕೆ, ಕರೆಕ್ಟ್ ಇಲ್ಲ. ನೋ ಸರ್, ಕರೆಕ್ಟ್ ಇಲ್ಲ ಅಂತಾರೆ. ಯಾಕ್ರಿ, ಸುಪ್ರೀತ್ ಅವರೇ ಚೆಕ್ ಮಾಡ್ರಿ, ಕರೆಕ್ಟ್. ಸಿಂಪಲ್ ಇದೆ, 18 ಕಿಲೋಮೀಟರ್ ನ 1 ಸೆಂಟಿಮೀಟರ್ ಅಂದರು, 72 ಕಿಲೋಮೀಟರ್ ನ ಎಷ್ಟು ಅಂದರು, ಸಿಂಪಲ್ ಇದೆ. ಎಸ್ ಮಹೇಶ್ ಅವರೇ ಕರೆಕ್ಟ್ ಇದೆ, ಚೈತ್ರ ಅವರೇ ಎಕ್ಸಾಕ್ಟ್ಲಿ ರೈಟ್ ಇದಾರೆ, 4 ಸೆಂಟಿಮೀಟರ್ ಬರ್ತಾ ಇದೆ ಆನ್ಸರು. ಓಕೆ ಡನ್, ಬನ್ನಿ ಮುಂದಿನ ಪ್ರಶ್ನೆ ಏನನ್ಸರು. ಎಸ್, ತಂಪು ಪಾನೀಯ ಕಾರ್ಖಾನೆಯಲ್ಲಿ ಏನಾಗಿದೆಪ್ಪ ಅಂದ್ರೆ ಒಂದು ಯಂತ್ರ 6 ಗಂಟೆಗಳಲ್ಲಿ 840 ಬಾಟಲ್ಗಳನ್ನ ರೆಡಿ ಮಾಡ್ತಾ ಇದೆ, ತುಂಬ್ತಾ ಇದೆ. ನೋಡ್ರಿ, ಬಾಟಲ್ಗಳನ್ನ ತುಂಬುತ್ತಾ ಇದೆ, ನೆನ್ಪಿಟ್ಕೋರಿ. ನಾನು ಪ್ರಶ್ನೆ ಓದ್ತೀನಿ, ಕನ್ಫ್ಯೂಸ್ ಮಾಡ್ಕೊಕ್ ಹೋಗ್ಬೇಡ್ರಿ. ಸ್ಲೈಡ್ ಕಾಣದೇ ಇದ್ರೆ, ತಂಪು ಪಾನೀಯ ಕಾರ್ಖಾನೆಯೊಂದರಲ್ಲಿ ಒಂದು ಯಂತ್ರವು 6 ಗಂಟೆಗಳಲ್ಲಿ 840 ಸಿಸಿಗಳನ್ನ ತುಂಬುತ್ತದೆ ತಂದಿದೆ ಸ್ನೇಹಿತರೆ. ಹಾಗಾದರೆ ಎಸ್ 5 ಗಂಟೆಗಳಲ್ಲಿ ಅದು ಎಷ್ಟು ಬಾಟಲ್ಗಳನ್ನ ತುಂಬುತ್ತಾ ಇದೆ, 5 ಗಂಟೆಗಳಲ್ಲಿ ಎಷ್ಟು ಬಾಟಲ್ಗಳನ್ನ ತುಂಬುತ್ತಾ ಇದೆ ಅಂತ ಪ್ರಶ್ನೆ ಇದೆ ಸ್ನೇಹಿತರೆ. ಓಕೆನಾ, ಸೊ ಕ್ಲಿಯರ್ ಆಗಿ ನೆನ್ಪಿಟ್ಕೋರಿ. ಓಕೆ ಡನ್, ನೆನ್ಪಿಟ್ಕೋರಿ ಸ್ನೇಹಿತರೆ. ತಂಪು ಪಾನೀಯ ಕಾರ್ಖಾನೆಯಲ್ಲಿ 6 ಗಂಟೆಗೆ 840 ಬಾಟಲ್ಗಳನ್ನ ತುಂಬುತ್ತಾ ಇದೆ, 5 ಗಂಟೆಯಲ್ಲಿ ಎಷ್ಟು? ಎಸ್ ವೆರಿ ಗುಡ್ ಮಂಜುಳ ಅವರೇ, ಎಕ್ಸಾಕ್ಟ್ಲಿ ರೈಟ್ ಇದೆ. ಓಕೆ, 600 700. ಎಸ್ ಭಾಗ್ಯ ಅವರೇ ಚೆಕ್ ಮಾಡ್ರಿ. ಎಸ್ ಮಂಜುಳ ನೀವೇ ಚೆಕ್ ಮಾಡಿ, ಮಂಜುಳ ಅವರೇ ನೀವೇ ಚೆಕ್ ಮಾಡಿ. ಓಕೆ, ಸ್ಲೈಡ್ ಹೇಳಿದೆ. ಓಕೆ ಓಕೆ, ಸುಪ್ರೀತ ಓಕೆ ಅವರೇ, ಸುಮಿತ್ರ ವೆರಿ ಗುಡ್, ಕರೆಕ್ಟ್ ಇದೆ, ಶ್ರುತಿ ಅವರೇ ಕರೆಕ್ಟ್ ಇದೆ, ಭಾಗ್ಯ ಅವರೇ ಎಕ್ಸಾಕ್ಟ್ಲಿ ರೈಟ್ ಇದೆ, ಮಂಜುಳ ಅವರೇ ಕರೆಕ್ಟ್ ಇದೆ. ಓಕೆ, ಇಲ್ಲಿ ಟೈಮ್ ಕೊಟ್ಟಿದ್ದಾರೆ ಅಂದ್ರೆ ಕಾಲ ಕೊಟ್ಟಿದ್ದಾರೆ, ಇಲ್ಲಿ ಬಾಟಲ್ಗಳು ಕೊಟ್ಟಿದ್ದಾರೆ. ಓಕೆನಾ, ಸಿಸಿ ಅಂದ್ರೆ ಏನ್ ಹೇಳ್ರಿ, ಬಾಟಲ್ಗಳು. ಏ ವೀರೇಶ್ ಸರ್ ಅವ್ರ ಚೆಕ್ ಮಾಡಿ, ರೇಣುಕಾ ಅವ್ರ ಚೆಕ್ ಮಾಡಿ, 750 700. ಶ್ರವಣ್, ಚೈತ್ರ, ಮಂಜುಳ, ಎಸ್ ಎಕ್ಸಾಕ್ಟ್ಲಿ ರೈಟ್ ಇದೆ ರೀ. 6 ಗಂಟೆಗೆ 840 ಸಿಸಿಗಳು, ಹಂಗಾರ 5 ಗಂಟೆಗೆ ಎಷ್ಟು ಅತಂದಂಗ. ಓಕೆನಾ, ಎಸ್ ಶಮೀಮ್ ಅವ್ರು ಕರೆಕ್ಟ್ ಕೊಟ್ಟಿದ್ದಾರೆ, ವಿಜಯಲಕ್ಷ್ಮಿ, ಸಂತೋಷ್, ಸವಿ ಅವ್ರು ಕೊಡ್ತಾ ಇದಾರೆ, ಎಕ್ಸಾಕ್ಟ್ಲಿ ಕರೆಕ್ಟ್ ಇದೆ ರೀ. ಎಸ್ ಬನ್ನಿ, 6 x ಅಂದ್ರೆ 6 x, 840 ಇಂಟು ಏನಾಗ್ತಾ ಇದೆ ಹೇಳ್ರಿ, 5 ಆಗ್ತಾ ಇದೆ. ಓಕೆನಾ, ನಮಗ್ ಬೇಕಾಗಿರೋದು ಎಕ್ಸ, 840 × 5 / 6, ಸಿಂಪಲ್ ಇದೆ. ಓಕೆನಾ, 6 × 1 = 6, 6 × 1 = 6, 4 = 24, 0 = 0. ಓಕೆ, 140 × 5 ಆಗ್ತಾ ಇದೆ, ನೀವು 150 ಮಾಡಿರ್ಬೇಕು, ನನ್ನ 2 piece 750 ಬರ್ತಾ ಇದೆ. ಓಕೆನಾ, ಎಸ್ ವಿಜಯ್ ಅವರೇ, ವಿಜಯ್ ಅವರೇ ಕರೆಕ್ಟ್ ಇದೆ, ರೇಣುಕಾ ಅವರೇ ಎಕ್ಸಾಕ್ಟ್ಲಿ ರೈಟ್ ಇದೆ, ಸುಪ್ರೀತ ಅವರೇ ವೆರಿ ಗುಡ್ ಕರೆಕ್ಟ್ ಇದೆ, ಮಹೇಶ್ವರಿ ಅವರೇ ಬನ್ನಿ. 140 × 5 ಅಂದ್ರೆ ಎಷ್ಟಾಗುತ್ತದೆ ಹೇಳ್ರಿ, 700 ಆಗ್ತಾ ಇದೆ. ಅಂದ್ರೆ ಒಟ್ಟು ಬಾಟಲ್ಗಳು ಎಷ್ಟು ಹೇಳ್ರಿ, 700 ಸಿಸೆಗಳನ್ನ ಏನ್ ಮಾಡಬಹುದು, ತುಂಬುತ್ತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ ಸ್ನೇಹಿತರೆ. ಓಕೆನಾ, ಎಸ್ ರೈಟ್ ಇದೆ, 700. ಎಸ್ ಪ್ರಿಯಾಂಕಾ ಅವರೇ, 70 p ಅಲ್ಲ 700 ಆಗ್ಬೇಕದು. ಓಕೆನಾ, ಎಸ್ ಲೈವ್ ಕ್ಲಾಸ್ ಚೆಕ್ ಮಾಡಿ, ಭುವನೇಶ್ವರ್ ಅವರೇ ಲೈವ್ ಕ್ಲಾಸ್ ಬನ್ನಿ. ಓಕೆನಾ, ಲೈವ್ ಮೇಲೆ ಕ್ಲಿಕ್ ಮಾಡಿ ಬರುತ್ತೆ. ಓಕೆ, ಎಸ್ ಪ್ರಿಯಾಂಕಾ ಅವರೇ ಎಕ್ಸಾಕ್ಟ್ಲಿ ಕರೆಕ್ಟ್ ಇದೆ, ವೀರೇಶ್ ಅವರೇ 700 ಬರ್ತಾ ಇದೆ. ಓಕೆನಾ, 700 ಬರ್ತಾ ಇದೆ. ಓಕೆ, ಎಸ್ ಬನ್ನಿ ಮುಂದಿನ ಪ್ರಶ್ನೆ. ಎಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ನೋಡ್ರಿ. ಒಂದು ಹಡಗಿನ ಮಾದರಿ ಇದೆ, ಮಾದರಿಯಲ್ಲಿ ಆ ಸ್ತಂಭದ ಎತ್ತರ ಎಟ್ಟದಪ್ಪ ಅಂದ್ರೆ 9 ಸೆಂಟಿಮೀಟರ್ ಇದೆ. ಮಾದರಿ ಇದೆ, ಒಂದು ನಿಜವಾದ ಹಡಗಿದೆ. ಒಂದು ಕಡೆ ಮಾದರಿ ಇದೆ, ಒಂದ್ ಕಡೆ ನಿಜವಾದ ಹಡಗಿದೆ. ಓಕೆನಾ, ನಿಜವಾದ ಹಡಗಿದೆ. ಓಕೆ, ಎಸ್ ಎರಡು ಪಾಯಿಂಟ್ ಇದಾವೆ. ಹಡಗಿನಲ್ಲಿ ಪಟದ ಸ್ತಂಭದ ಎತ್ತರ ನೋಡು, ನಿಜವಾದ ಹಡಗಿನಲ್ಲಿ ಪಟದ ಸ್ತಂಭದ ಎತ್ತರ ಎಷ್ಟಾಗ್ತಾ ಇದೆ, 12 ಮೀಟರ್ ಆಗ್ತಾ ಇದೆ. ಬಟ್ ಅದು ಹಡಗಿನ ಮಾದರಿಯಲ್ಲಿ ಇದೆ ಹೇಳ್ರಿ, ಎತ್ತರ ಹತ್ರ 9 ಸೆಂಟಿಮೀಟರ್ ಇದೆ, ಬಟ್ ನಿಜವಾದ ಎತ್ತರ ಎಷ್ಟು ಹೇಳ್ರಿ, ಹತ್ರ 12 ಮೀಟರ್ ಇದೆ. ಹಾಗಾದ್ರೆ ಹಡಗಿನ ನಿಜವಾದ ಉದ್ದ 28 ಮೀಟರ್ ಇದೆ, ನಿಜವಾದ ಉದ್ದ ಎಷ್ಟು ಹೇಳ್ರಿ, 28 ಮೀಟರ್ ಇದೆ. ಹಾಗಾದ್ರೆ ಮಾದರಿ ಹಡಗಿನ ಉದ್ದ ಎಷ್ಟು ಅಂತ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್ ಆದಂತ ಪ್ರಶ್ನೆ ಇದೆ ಸ್ನೇಹಿತರೆ, ಎಕ್ಸಾಮ್ ದ ಕೇಳಬಹುದು. ಕ್ಲಿಯರಾ? ಸೊ ನೆನ್ಪಿಟ್ಕೋರಿ, ಯಾರು ಪಟಾಪಟ್ ಹೇಳ್ತಾರೆ ನೋಡೋಣ. ಓಕೆನಾ, ಸಿಂಪಲ್ ಆಗಿದೆ, ಕನ್ಫ್ಯೂಸ್ ಮಾಡೋ ಅವಶ್ಯಕತೆನೆ ಇಲ್ಲ ಸ್ನೇಹಿತರೆ. ಓಕೆ, ಎಸ್ ನೋಡೋಣ, ಯಾರು ಪಟಾಪಟ್ ಹೇಳ್ತಾರೆ ನೋಡೋಣ. ಓಕೆನಾ, ಎಸ್ 31. ಸುಪ್ರೀತ್ ಅವರ ಪ್ಲೀಸ್ ಚೆಕ್ ಮಾಡ್ರಿ, ಕನ್ಫ್ಯೂಸ್ ಮಾಡ್ಕೊಕ್ ಹೋಗ್ಬೇಡ್ರಿ, ಗಡಬಡಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಮಾದರಿಯಲ್ಲಿ ಎತ್ತರ ಎಷ್ಟಿದೆ, ಪಟದ ಎತ್ತರ 9 ಇದೆ, 9 ಸೆಂಟಿಮೀಟರ್, ಬಟ್ ನಿಜವಾದ ಎತ್ತರ ಐತಿ ಹೇಳ್ರದ 12 ಮೀಟರ್ ಇದೆ. ಓಕೆನಾ, ಎಸ್ ನಿಜವಾದ ಉದ್ದ ಎಷ್ಟಿದೆ ಹೇಳ್ರಿ, 28 ಮೀಟರ್ ಇದೆ. ಅವರ ಹಡಗಿನ ಉದ್ದ ಎಷ್ಟು ಅಂತ ಕೇಳಿದ್ದಾರೆ ಇವರು.
ಓಕೆನಾ. ಸೊ ಇದು ಸೆಂಟಿಮೀಟರ್ ಅನ್ಕೊಳ್ಳಿ, ಇದು ಸೆಂಟಿಮೀಟರ್ ಇರ್ತದೆ. ಎಸ್ ವೆರಿ ಗುಡ್ ಮಂಜುಳ ಅವರೇ, ವೀರೇಶ್ ಅವರೇ, ಸುಮಿತ್ರ ಅವರೇ, ಪ್ಲೀಸ್ ಚೆಕ್ ಮಾಡ್ಕೋರಿ. ಸುಪ್ರೀತ್ ಅವರೇ ಚೆಕ್ ಮಾಡ್ಕೋರಿ. ಭಾಗ್ಯ ಅವರೇ, ಓಕೆನಾ. ಸಿಂಪಲ್ ಅದೇ ಇಲ್ಲಿ ಎಕ್ಸ್ ಅತನ ಕೋರಿಬೋದು. ಓಕೆ, 8 ಮಾಡೋಣ. ಎಸ್ ಸ್ನೇಹಿತರೆ ಬನ್ನಿ, ಎಕ್ಸ್ ಇಂಟು 12 ಅಂದ್ರೆ ಏನಾಗ್ತದೆ, 12 ಎಕ್ಸ್ ಆಗ್ತಾ ಇದೆ. ಈಕ್ವಲ್ ಟು 9 ಇಂಟು ಏನಾಗ್ತದೆ, 28 ಆಗ್ತಾ ಇದೆ. ಎಸ್ ಎಕ್ಸ್ ಈಕ್ವಲ್ ಟು 9 ಇಂಟು 28 ಡಿವೈಡ್ ಬೈ 12. ಮೂರು ಮೂರ್ಲೇ ಮೂರು ನಾಲ್ಕಲೇ ನಾಲ್ಕು ಒಂದಲೇ ನಾಲ್ಕು ಏಳು, ಹಂಗಾರೆ 3 ಇಂಟು 7 ಅಂದ್ರೆ ಎಷ್ಟಾಗುತ್ತೆ, 21 ಆಗ್ತದೆ. ಹಂಗಾರೆ ನಿಜವಾದ ಮಾದರಿ ಪಟದ ಉದ್ದ ಎಷ್ಟು ಹೇಳ್ರಿ, 21 ಸೆಂಟಿಮೀಟರ್. ಎಸ್ ಭಾಗ್ಯ ಅವರು, ಶಮೀಮ್ ನಾಯಕ್ ಅವರು, ಸುಕನ್ಯಾ, ಸವಿ, ಚೈತ್ರ, ಭುವನೇಶ್ವರಿ. ಸೊ ಚೈತ್ರ ಅವರು, ನೆಕ್ಸ್ಟ್ ಸುಮಿತ್ರ ಅವರು. ಎಕ್ಸಾಕ್ಟ್ಲಿ ಚೈತ್ರ ಅವರು ಚೆಕ್ ಮಾಡ್ಕೋರಿ, ಸುಮಿತ್ರ ಅವರು ಕರೆಕ್ಟ್ ಕೊಡ್ತಾ ಇದ್ರೆ ಆನ್ಸರ. ಎಸ್ ಕರೆಕ್ಟ್ ಇದೆ, ಚೈತ್ರ ಅವರು ಚೆಕ್ ಮಾಡ್ಕೋರಿ ನಿಮ್ಮ ಆನ್ಸರ. ಸೊ ಸರಿಯಾದ ಉತ್ತರ ಎಷ್ಟು ಹೇಳ್ರಿ, 21 ಸೆಂಟಿಮೀಟರ್. ಎಷ್ಟು ಹೇಳ್ರಿ, 21 ಸೆಂಟಿಮೀಟರ್ ಇಸ್ ಎಕ್ಸಾಕ್ಟ್ಲಿ ರೈಟ್ ಆಗ್ತಾ ಇದೆ, ನೆನಪಿರ್ಲಿದ. ಓಕೆನಾ, ಎಸ್ ಕ್ಲಿಯರ್ ಆಯ್ತಲ್ಲ. ಎಸ್ ಬನ್ನಿ ಮುಂದಿನ ಪ್ರಶ್ನೆ ಏನ ನೋಡೋಣ, ಯಾವ್ದಿದೆ. ಎಸ್, ಒಂದು ಬ್ಯಾಕ್ಟೀರಿಯಾ ಇದೆ, ಆ ಬ್ಯಾಕ್ಟೀರಿಯಾದ ಛಾಯಾಚಿತ್ರವನ್ನ 50,000 ಪಟ್ಟು ವರ್ಧಿಸಿದಾಗ, 50,000 ಪಟ್ಟು ವರ್ಧಿಸಿದಾಗ ಅದು ಚಿತ್ರದಲ್ಲಿ ಏನಾಗ್ತದಪ್ಪ ಅಂದ್ರೆ 5 ಸೆಂಟಿಮೀಟರ್ ಉದ್ದವನ್ನ ಹೊಂದುವುದು. ಹಾಗಾದ್ರೆ ಬ್ಯಾಕ್ಟೀರಿಯಾದ, ಸೊ ಇದು ಪ್ರಶ್ನೆ ಅಲ್ಲ ಸ್ನೇಹಿತರೆ, ನಿಜವಾದ ಉದ್ದ ಅದ್ರದ್ದು 1 ಸೆಂಟಿಮೀಟರ್ ಬರ್ತಾ ಇದೆ, ನಿಜವಾದ ಉದ್ದ ಕೇಳಿಲ್ಲ, ಇದನ್ನ ತಲೆ ಕೆಲ್ಸಕ್ಕೆ ಹೋಗಬೇಡಿ. ಓಕೆನಾ, ಎಸ್ ಛಾಯಾಚಿತ್ರವನ್ನ 20,000 ಪಟ್ಟು ಮಾಡಿದಾಗ ಅದರ ವರ್ಧಿತ ಉದ್ದ ಎಷ್ಟು ಅಂತ ಪ್ರಶ್ನೆ ಇದೆ, ಇಲ್ಲಿ ನೆನಪಿಟ್ಕೊರಿ. ಓಕೆನಾ, ಸೊ ಈ ರೀತಿ ಪ್ರಶ್ನೆ ಇದೆ. ಎಸ್ ಮಹೇಶ್ವರ್ ಅವರೇ ಎಕ್ಸಾಕ್ಟ್ಲಿ ಕರೆಕ್ಟ್ ಇದೆ. ಸುಪ್ರೀತ್ ಅವರೇ, 21 ಸೆಂಟಿಮೀಟರ್ ಬರ್ತಾ ಇದೆ, ಮೀಟರ್ ಅನ್ನಂಗಿಲ್ಲ, ಸೆಂಟಿಮೀಟರ್ ತನ್ಬೇಕು. ಯಾಕಾ, ಹೆಚ್ಚುವಡೆ ಸೆಂಟಿಮೀಟರ್ ಇತ್ತು, ಹೆಚ್ಚುವಡೆ ಮೀಟರ್ ಇತ್ತು. ಹೆಚ್ಚುವಡೆ ಸೆಂಟಿಮೀಟರ್ ಅಂದ್ರೆ ಸೆಂಟಿಮೀಟರ್, ಹೆಚ್ಚುವಡೆ ಮೀಟರ್ ಅಂದ್ರೆ ಮೀಟರ್ ಬರ್ತಾ ಇದೆ, ನೆನಪಿರ್ಲಿ. ಓಕೆನಾ, ಎಸ್ ಒಂದು ಬ್ಯಾಕ್ಟೀರಿಯಾದ ಛಾಯಾಚಿತ್ರವನ್ನು 50,000 ಪಟ್ಟು ಹೆಚ್ಚಿಸಿದಾಗ ಅದು 5 ಸೆಂಟಿಮೀಟರ್ ಉದ್ದವನ್ನ ಹೊಂದುತ್ತಾ ಇದೆ ಬ್ಯಾಕ್ಟೀರಿಯಾ. ಇನ್ನು ಅದೇ ಬ್ಯಾಕ್ಟೀರಿಯನ 20,000 ಪಟ್ಟು ಹೆಚ್ಚಿಸಿದಾಗ ಅದರ ಉದ್ದ ಎಷ್ಟಾಗ್ತೈತೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸಿಂಪಲ್ ಇದೆ. ಓಕೆನಾ, 50,000 ಹೆಚ್ಚಿಸಿದಾಗ, ಎಸ್ ಮಂಜುಳಾ ಅವರೇ ಚೆಕ್ ಮಾಡ್ಕೋರಿ ಕರೆಕ್ಟ್ ಆಗಿ. ಓಕೆನಾ, ಎಸ್ ಮಂಜುಳಾ ಅವರೇ ಕರೆಕ್ಟ್ ಆಗಿ ಚೆಕ್ ಮಾಡ್ಕೋರಿ. 50,000 ಇದ್ದದ್ದು 8 ಸೆಂಟಿಮೀಟರ್ ತೋರಿಸ್ತಾ ಇದೆ, 5 ಸೆಂಟಿಮೀಟರ್ ತೋರಿಸ್ತಾ ಇದೆ ಸ್ನೇಹಿತರೆ. ಹಾಗಾದ್ರೆ 20,000 ಎಸ್ ಪಟ್ಟು ವರ್ಧಿಸಿದಾಗ ಎಷ್ಟು ಅಂತ ಕೇಳಿದ್ದಾರೆ. ಎಸ್ ವೆರಿ ಗುಡ್ ಶ್ರವಣ್, ಭಾಗ್ಯ, ಸುಪ್ರೀತಾ, ಸುಮಿತ್ರ, ವೀರೇಶ್, ಸವಿ ಅವರು ಎಕ್ಸಾಕ್ಟ್ಲಿ ರೈಟ್ ಇದಾರೆ. ನೋಡೋಣ ಬನ್ನಿ ಕರೆಕ್ಟ್ ಇದೇನು. 50,000 ಎಕ್ಸ್ ಈಕ್ವಲ್ ಟು 5 ಇಂಟು ಏನಾಗ್ತದ, 20,000 ಆಗ್ತಾ ಇದೆ. ಓಕೆನಾ, ಎಸ್ ಎಕ್ಸ್ ಈಕ್ವಲ್ ಟು ಏನಾದ್ರು ಹೇಳ್ರಿ, 5 ಇಂಟು 20,000 ಡಿವೈಡ್ ಬೈ ಏನ್ ಹೇಳ್ರಿ, 50,000. ಎಸ್ ನಾಯಕ್ ಅವರು, ರೇಣುಕಾ ಅವರು, ಶಮೀಮ್, ಮಂಜುಳ ಅವರು, ಎಸ್ ಮಂಜುಳ ಅವರೇ, ಎಸ್ 20 ಸೆಂಟಿಮೀಟರ್ ಆ್ಯಂಡ್ 22 ಸೆಂಟಿಮೀಟರ್ ಚೆಕ್ ಮಾಡ್ಕೋರಿ ಕರೆಕ್ಟ್ ಆಗಿ. ಇವು 4 0 ಹೋದು, ಇಲ್ಲಿ 4 0 ಹೋದು. ಓಕೆನಾ, 5 5 ಕ್ಯಾನ್ಸಲ್ ಆಯ್ತು, ಉಳಿತು ಏನು ಹೇಳ್ರಿ, 1 ಉಳಿತು, ಯಾವುದು 2 ಅಷ್ಟೇ ಉಳಿತು. ಹಂಗಾರೆ 8 ಸೆಂಟಿಮೀಟರ್ ಹೇಳ್ರಿ, 2 ಸೆಂಟಿಮೀಟರ್ ಸಿಂಪಲ್ ಆಗಿದೆ. ಓಕೆನಾ, 2 ಸೆಂಟಿಮೀಟರ್ ಇದೆ, ಸಿಂಪಲ್ ಆದಂತ ಪ್ರಶ್ನೆ ಇದೆ ಸ್ನೇಹಿತರೆ. ಓಕೆನಾ, ಎಸ್ ಕ್ಲಿಯರ್ ಆಯ್ತಲ್ಲ. ಸೊ ನೆನಪಿಟ್ಕೊರಿ ಸ್ನೇಹಿತರೆ, ಸಿಂಪಲ್ ಆದಂತ ಪ್ರಶ್ನೆ ಇದೆ, 2 ಸೆಂಟಿಮೀಟರ್. ಎಸ್ ಸೌಮ್ಯ ಅವರೇ ಎಕ್ಸಾಕ್ಟ್ಲಿ ಕರೆಕ್ಟ್ ಇದೆ, ವಿಜಯ್ ಅವರೇ, ಎಸ್ ವಿಜಯಲಕ್ಷ್ಮಿ, ಮಂಜುಳಾ ಅವರೇ, ಎಸ್ ಎಕ್ಸಾಕ್ಟ್ಲಿ ರೈಟ್ ಇದೆ. ಆನ್ಸರ್ ಏಟ್ ಬರ್ತೈತಿ, 2 ಸೆಂಟಿಮೀಟರ್. ನಾಗಾವಿನಿ ಅವರೇ ಎಷ್ಟು, 2 ಸೆಂಟಿಮೀಟರ್ ಬರ್ತಾ ಇದೆ. ಎಸ್ ಭುವನೇಶ್ವರಿ ಅವರೇ, ಪ್ಲೀಸ್ ಲೈವ್ ಮೇಲೆ ಕ್ಲಿಕ್ ಮಾಡಿ, ನಿಮ್ ಸ್ಕ್ರೀನ್ ಮೇಲೆ ಟಚ್ ಮಾಡಿ, ಅಲ್ಲಿ ಲೈವ್ ಇದೆ, ಲೈವ್ ಮೇಲೆ ಕ್ಲಿಕ್ ಮಾಡಿ, ಲೈವ್ ಕ್ಲಾಸ್ ಇದೆ ಇದು, ಚೆಕ್ ಮಾಡಿ. ಓಕೆನಾ, ಎಸ್ ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ಎಸ್ ಸರಕು ತುಂಬಿರುವ ಲಾರಿ ಒಂದು 14 ಕಿಲೋಮೀಟರ್ ದೂರವನ್ನ 25 ನಿಮಿಷಗಳಲ್ಲಿ ಕ್ರಮಿಸ್ತಾ ಇದೆ. ಸೊ ಇದೇ ಜಗದೊಂದಿಗೆ ಲಾರಿಯು 5 ಗಂಟೆಗಳಲ್ಲಿ ಎಷ್ಟು ದೂರವನ್ನ ಕ್ರಮಿಸಬಲ್ಲದು ಅಂತ ಪ್ರಶ್ನೆ ಇದೆ. ಸೊ ಇವತ್ತಿನ ಎಲ್ಲ ಪ್ರಶ್ನೆಗಳು ನೇರ ಅನುಪಾತಕ್ಕೆ ಸಂಬಂಧಪಟ್ಟಿದ್ದು ಇದಾವೆ ಸ್ನೇಹಿತರೆ, ನೆನಪಿರಲಿ. ಓಕೆನಾ, ಎಸ್ ಸರಕು ತುಂಬಿರುವ ಲಾರಿ ಒಂದು 14 ಕಿಲೋಮೀಟರ್ ದೂರವನ್ನ 25 ನಿಮಿಷಗಳಲ್ಲಿ ಕ್ರಮಿಸುವುದು. ಇದೇ ಜಗದೊಂದಿಗೆ ಲಾರಿಯು 5 ಗಂಟೆಗಳಲ್ಲಿ ಎಷ್ಟು ದೂರ ಕ್ರಮಿಸಬಲ್ಲದು ಅಂತ ಪ್ರಶ್ನೆ ಇದೆ ಸ್ನೇಹಿತರೆ. ಓಕೆನಾ, ಎಸ್ 720 ನೋಡೋಣ. ಜಯ ಅವರೇ ನೋಡೋಣ, ಚೆಕ್ ಮಾಡೋಣ. ದೂರ ಕೊಟ್ಟಿದ್ದಾರೆ, ಇಕಡಿ ಕಾಲ ಕೊಟ್ಟಿದ್ದಾರೆ. ಓಕೆನಾ, ಎಸ್ 14 ಕಿಲೋಮೀಟರ್ ಅನ್ನ ಏನ್ ಮಾಡ್ತಾ ಇದೆ ಹೇಳ್ರಿ, 25 ನಿಮಿಷದಲ್ಲಿ ಮುಗಿಸ್ತಾ ಇದೆ. ಹಂಗಾರೆ ಎಷ್ಟು ದೂರವನ್ನ 5 ಗಂಟೆಯನ್ನ ನಾವೇನ್ ಮಾಡ್ಬೇಕು, ಇಲ್ಲಿ ನಿಮಿಷದಲ್ಲಿ ಬರಿಬೇಕು ಅಂದ್ರೆ 60 × 5 ಆಗ್ತಾ ಇದೆ. ಸೊ ಎಷ್ಟು ಬರ್ತೈತಿ, 300. ಎಸ್ ನೋಡೋಣ ಯಾರು ಸರಿಯಾಗಿ ಉತ್ತರ ಕೊಡ್ತಾ ಇದಾರೆ ಅಂತ ನೋಡೋಣ.
ಎಸ್ ಚೆಕ್ ಮಾಡಿ. ಓಕೆ, ಅವಾಗ ನಾವು ಇಲ್ಲೇನ್ ಮಾಡಬೇಕು, ನಿಮಿಷದಲ್ಲಿ ಬರ್ಕೋಬೇಕಾಗ್ತದ. 168 ಬರ್ತಾ ಇದೆಯಾ? ಸೊ ಎಷ್ಟು ದೂರ ಕಿಲೋಮೀಟರ್ ತನಕಿದ್ದಾರೆ? ಸೊ ಇಲ್ಲ ಏನ್ ಬರ್ತಾವು, 300 ನಿಮಿಷ ಆಗ್ತಾ ಇದೆ. ಓಕೆನಾ? ಎಸ್ ಡನ್. ಓಕೆನಾ? ನಿಮಿಷಗಳಲ್ಲಿ ಬರಿಬೇಕಾಗ್ತದ, ನೆನ್ಪಿಟ್ಕೋರಿ. ಓಕೆ, 25 ಇಂಟು ಎಕ್ಸ್ ಅಂದ್ರ 25 ಎಕ್ಸ್ ಆಗ್ತಾ ಇದೆ, 14 ಇಂಟು ಎಷ್ಟು ಆಗ್ತೈತಿ, 300 ಆಗ್ತಾ ಇದೆ. ಓಕೆನಾ? ಎಸ್ ನೋಡೋಣ. ಸುಮಿತ್ರ ಅವರೇ, ಮಂಜುಳಾ, ಸುಪ್ರೀತಾ, ವೀರೇಶ್, ಮಂಜುಳಾ ಪಾಟೀಲ್ ಅವರೇ, ಎಸ್ ನೋಡೋಣ, ಚೆಕ್ ಮಾಡಿ. 14 ಇಂಟು 300. ಎಸ್ ಶ್ರವಣ್ ಅವರೇ ಕರೆಕ್ಟ್ ಇದೆ. ಅರುಣ್ ಅವರು ಈಗ ಜಾಯ್ನ್ ಆಗ್ತಾ ಇದ್ರೆ ವೆಲ್ಕಮ್ ಟು ಕ್ಲಾಸ್ ಅರುಣ್ ಅವರೇ. ಎಸ್ ಭಾಗ್ಯ ಅವರು 56 ಕೊಡ್ತಾ ಇದಾರೆ, ಶಮೀಮ್ 168 ಕೊಡ್ತಾ ಇದಾರೆ, ನೋಡೋಣ ಯಾರ್ದು ಸರಿ ಇದೆ. ಸೌಮ್ಯ ಅವ್ರು ಕೊಡ್ತಾ ಇದಾರೆ, ಡಾಕ್ಟರ್ ಅವರು ಬಂದಿದ್ದಾರೆ, ಸಂತೋಷ್, ಎಸ್ ವೆರಿ ಗುಡ್. ಭುವನೇಶ್ವರಿ ಅವರು ಲೈವ್ ಕ್ಲಾಸ್ ಜಾಯ್ನ್ ಆಗಿ. ಓಕೆ, 25 ಒಂದಲೇ 25 5 ಉಳಿತಾ ಇದೆ ಅಂದ್ರೆ 50 ಆಗ್ತಾ ಇದೆ, 25 ಎರಡಲೇ 50. ಓಕೆನಾ? 14 ಇಂಟು ಏನಾಗ್ತದ, 12. ಓಕೆ, ಮಗ್ಗಿಯನ್ನ ಗುರುತ ಮಾಡೋಣ. 12 4 ಎಷ್ಟು ಹೇಳ್ರಿ, 48. 12 1 12 1 4 168. ಸೊ ಸರಿಯಾದ ಉತ್ತರ ಯಾರು ಹೇಳಿದ್ರಿ, 168 ಕಿಲೋಮೀಟರ್. ಎಸ್ ಸವಿ ಅವರೇ, ವಿಜಯ್ ಅವರೇ, ಎಸ್ ಕರೆಕ್ಟ್ ಇದೆ. ನಾಯಕ್ ಅವರೇ, ಎಸ್ ಎಕ್ಸಾಕ್ಟ್ಲಿ ರೈಟ್ ಇದೆ, ತಮ್ಮ ಅನ್ಸರ 168 ಕಿಲೋಮೀಟರ್ ಬರ್ತಾ ಇದೆ. ಪ್ರಿಯಾಂಕಾ ಅವರೇ, ಎಸ್ ಎಕ್ಸಾಕ್ಟ್ಲಿ ರೈಟ್ ಇದೆ. ಸುಕನ್ಯಾ ಅವರು ಬರ್ತಾ ಇದ್ರೆ, ಎಸ್ ಎಕ್ಸಾಕ್ಟ್ಲಿ ರೈಟ್ ಇದೆ ಅನ್ಸರು. ಎಸ್ ಬನ್ನಿ, ಮುಂದಿನ ಪ್ರಶ್ನೆಯನ್ನ ನೋಡೋಣ, ಯಾರು ಪಟಾಪಟ್ ಆನ್ಸರ್ ಮಾಡ್ತೀರಿ ಇವಾಗ. ಓಕೆನಾ? ಎಸ್ ಕೊನೆ ಎರಡು ಪ್ರಶ್ನೆಗಳಿದಾವೆ, ನೋಡೋಣ ಯಾರು ಬಿಡಿಸ್ತೀರಿ. ನಾಗವೇಣಿ ಅವರೇ, ಎಕ್ಸಾಕ್ಟ್ಲಿ ರೈಟ್ ಇದೆ. ಎಸ್ 2 ಕಿಲೋಗ್ರಾಂ ಸಕ್ಕರೆಯಲ್ಲಿ 9 × 10^6 ಹರಳುಗಳನ್ನ ಹೊಂದಿದೆ. ಹಾಗಾದ್ರೆ ಇದು ಒಂದೇ ಪ್ರಶ್ನೆ ಬಿಡಿಸೋಣ ಮೊದಲು. ಹಾಗಾದ್ರೆ 5 ಕೆಜಿ ಸಕ್ಕರೆಯಲ್ಲಿ ಎಷ್ಟು ಹರಳುಗಳ ಸಂಖ್ಯೆ ಇದೆ, ಹರಳುಗಳ ಸಂಖ್ಯೆ ಎಷ್ಟು? ಓಕೆ, ಮೊದಲನೇ ಪ್ರಶ್ನೆನ ಬಿಡಿಸೋಣ. 2 ಕೆಜಿ ಸಕ್ಕರೆಯಲ್ಲಿ 9 × 10^6 ಹರಳುಗಳನ್ನ ಹೊಂದಿದೆ. ಹಾಗಾದ್ರೆ 5 ಕೆಜಿಯಲ್ಲಿ ಎಷ್ಟು ಸಕ್ಕರೆ ಹರಳುಗಳು ಇದಾವೆ? ಓಕೆನಾ? ಎಸ್ ಮೊದಲನೇ ಪ್ರಶ್ನೆಯನ್ನ ಏನ್ ಮಾಡೋಣ ಅಂದ್ರೆ, ಬಿಡಿಸ್ತಕ್ಕಂತ ಪ್ರಯತ್ನವನ್ನ ಮಾಡೋಣ ಸ್ನೇಹಿತರೆ. ಎಸ್ ಬನ್ನಿ, ಒಂದ್ ಕಡೆ ಕೆಜಿ ಕೊಟ್ಟಿದ್ದಾರೆ, ಇನ್ನೊಂದ್ ಕಡೆ ಹರಳುಗಳ ಸಂಖ್ಯೆ ಇದೆ. ಓಕೆನಾ? 2 ಕೆಜಿದಾಗ ಹರಳುಗಳ ಸಂಖ್ಯೆ 9 × 10^6 ಇದೆ. ಹಂಗಾದ್ರೆ 5 ಕೆಜಿ ಒಳಗೆ ಎಷ್ಟು ಹರಳುಗಳು ಇವೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಓಕೆನಾ? ಎಸ್ ಈ ರೀತಿ ಬಿಡಿಸ್ಬೇಕು ನಾವು. ಓಕೆನಾ? ನೋಡೋಣ ಯಾರು ಪಟಾಪಟ್ ಆನ್ಸರ್ ಮಾಡ್ತೀರಿ, ನೋಡೋಣ. ಬೇಗನೆ ಬಿಡಿಸಿ, ಒಂದೇದಷ್ಟೇ ಬಿಡಿಸ್ತಾ ಇದ್ದೇವೆ, ತದನಂತರ ಎರಡನೇದು ಬಿಡಿಸೋಣ. ಎಸ್ ನೋಡೋಣ ಯಾರು ಸ್ಪೀಡಾಗಿ ಆನ್ಸರ್ ಕೊಡ್ತಾ ಇದ್ದಾರೆ. ನಾ ಆಲ್ರೆಡಿ ಇಲ್ಲಿ ನಿಮ್ಗೆ ಕೊಟ್ಬಿಟ್ಟಿದ್ದೀನಿ ಯಾವ ರೀತಿ ಬರ್ಕೋಬೇಕು, ಪರಿಮಾಣಗಳನ್ನ ಒಂದೇ ರೀತಿ ಬರ್ಕೋಬೇಕು. ವೆರಿ ವೆರಿ ಇಂಪಾರ್ಟೆಂಟ್, ಇಂತಹ ಪ್ರಶ್ನೆಗಳ TET PSI PC ಎಕ್ಸಾಮ್ಗಳಲ್ಲಿ ಬರಬಹುದಾದಂತ ಚಾನ್ಸ್ ಇದೆ. ಓಕೆ, ದಶಮಾಂಶದಲ್ಲಿ ಹೇಳ್ತಾ ಇದ್ದಾರೆ. ಸೊ ಘಾತಾಂಕದಲ್ಲಿ ಹೇಳಿ ನೋಡೋಣ, ಘಾತಾಂಕದಲ್ಲಿ ಹೇಳಿ ಕನ್ಫ್ಯೂಸ್ ಆಗಕ್ ಹೋಗ್ಬೇಡ್ರಿ. ಘಾತಾಂಕದಲ್ಲಿ ಎಸ್ ಸುಪ್ರೀತ ಅವರು ನೋಡೋಣ, 22.5 × 10^6 ಅಂತ ಹೇಳ್ತಾ ಇದಾರೆ. ನೋಡೋಣ ಸ್ನೇಹಿತರೆ ಯಾರ್ದು ಕರೆಕ್ಟ್ ಇದೆ, ಯಾರ್ದು ಸರಿ ಇದೆ, ಯಾರ ತಪ್ಪಿದೆ. ಓಕೆನಾ? ಎಸ್ ಬನ್ನಿ ಸ್ನೇಹಿತರೆ, 2 × x ಅಂದ್ರೆ 2x ಈಕ್ವಲ್ ಟು 9 × 10^6 ಇಂಟು ಏನಿದಪ್ಪ ಅಂದ್ರೆ 5 ಇದೆ. ಓಕೆನಾ? ಡಿವೈಡ್ ಬೈ ಏನಿದೆ ಹೇಳ್ರಿ, 2 ಇದೆ. ಎಕ್ಸಾಕ್ಟ್ಲಿ ರೈಟ್ ಇದೆ. ಓಕೆನಾ? ಎಸ್ ಇಂತ ಪ್ರಶ್ನೆಗಳಿದ್ದಾಗ ನಾನು ಯಾವ ರೀತಿ ಬಿಡಿಸ್ತೇನೆ ನೋಡ್ರಿ ಸ್ನೇಹಿತರೆ, ನಮ್ಗೆ ಕೆಲವೊಮ್ಮೆ ಸೌಲಭ್ಯಗಳನ್ನ ಮಾಡ್ಕೋಬೇಕಾಗ್ತದಲ್ಲ, ಅನುಕೂಲಗಳನ್ನ. ಓಕೆನಾ? ಸೊ 9 ಎಷ್ಟು ಹೇಳ್ರಿ, 45. ಓಕೆನಾ? 45 ಇಂಟು 10^8 ಹೇಳ್ರಿ, 6 ಇದೆ. 10^6 ಇದೆ, ಡಿವೈಡೆಡ್ ಬೈ ಎಷ್ಟು ಹೇಳ್ರಿ, 2 ಇದೆ. ಓಕೆನಾ? ಎಸ್ 2 1 2 ಎಷ್ಟು ಹೇಳ್ರಿ, 2 2 2 2 20. ಓಕೆನಾ? ಸೊ ಆನ್ಸರ್ ಎಷ್ಟು ಬರ್ತೇಳ್ರಿ, 22.5 × 10^6 ಇದೆ. ಓಕೆನಾ? ಎಸ್ ಎಕ್ಸಾಕ್ಟ್ಲಿ ರೈಟ್ ಇದೆ. ಅದು ಕ್ಲಿಯರ್ ಆಯ್ತಲ್ಲ ಸ್ನೇಹಿತರೆ. ಸೊ ಸರಿಯಾದ ಉತ್ತರ ಏನಾಗ್ತದಪ್ಪ ಅಂದ್ರೆ 22.5 × 10^6. ಅಥವಾ ಇದನ್ನ ಹಿಂಗೂ ಬರಿಬಹುದು, ಒಬ್ಬರು ಕರಿತಾ ಇದ್ರೆ. ಎಸ್ ವೆರಿ ಗುಡ್ ಶಮೀಮ್ ಅವರು, ಎಕ್ಸಾಕ್ಟ್ಲಿ ರೈಟ್ ಇದೆ. ಹಿಂಗೂ ಬರಿಬಹುದು, 225 ಬರಿಬಹುದು, ಇಂಟು 10^5 ಬರಿಬಹುದು. ಇದು ಸಹಿತ ಕರೆಕ್ಟ್ ಇದೆ, ಇದು ಸಹಿತ ಏನಿದೆ ಕರೆಕ್ಟ್ ಇದೆ, ನೆನಪಿಟ್ಕೋರಿ. ಓಕೆ, ಕೆಳಗೆ ಡಿವೈಡ್ 2 ಇದೆ ನಾಗವೇಣಿ ಅವರೇ, 2 ಡಿವೈಡ್ ಮಾಡಲೇಬೇಕು, ನೆನಪಿಟ್ಕೋರಿ. ಓಕೆನಾ? ಎಸ್ ಕ್ಲಿಯರ್ ಆಯ್ತಲ್ಲ. ಸೊ ಕನ್ಫ್ಯೂಸ್. ಸೊ 5.4 ಬರ್ತೈತಿ ಸೆಕೆಂಡ್ ಒನ್ನ. ಎಸ್ ನೋಡೋಣ ಸೆಕೆಂಡ್ ಒನ್ ನೋಡೋಣ. ಸೊ ಫಸ್ಟ್ ಒನ್ ಆನ್ಸರ್ ಎಷ್ಟು ಪಾತ್ರ, ಹರಳುಗಳ ಸಂಖ್ಯೆ ಈ ರೀತಿ ಬರ್ತಾ ಇದೆ ನೋಡ್ರಿ. ಓಕೆನಾ? ಇದು ಎಕ್ಸಾಕ್ಟ್ಲಿ ರೈಟ್ ಇದೆ. ಓಕೆನಾ? ಎಸ್ ಬನ್ನಿ ನೋಡೋಣ ಮುಂದಿನ ಪ್ರಶ್ನೆ ಯಾವ್ದಿದೆ ಅನ್ನೋದನ್ನ. ಸೊ ಸೇಮ್ ಇದೆ. ಸೊ ಈಗಾಗಲೇ ಈ ಪ್ರಶ್ನೆ ಬಿಡಿಸಿದ್ದಾಯ್ತು. ಸೊ ಇವಾಗ ಎರಡನೇ ಪ್ರಶ್ನೆಯನ್ನ ಬಿಡಿಸೋಣ ಇಲ್ಲಿ. ಓಕೆನಾ? ಎರಡನೇ ಪ್ರಶ್ನೆ ಇದೆ, 1.2 ಕಿಲೋಗ್ರಾಮ್ದಲ್ಲಿ ಎಷ್ಟು ಸಕ್ಕರೆ ಹರಳುಗಳ ಸಂಖ್ಯೆ ಇದಾವೆ? ಓಕೆನಾ? ಎಸ್ ಸೇಮ್ ನೋಡೋಣ ಯಾರು ಪಟಾಪಟ್ ಬಿಡಿಸ್ತಾರೆ. ಸೊ ಒಂದ್ ಕಡೆ 2 ಕೆಜಿ ಇದೆ, ಇಲ್ಲಿ ಹರಳುಗಳ ಸಂಖ್ಯೆ 10 × 10^6 ಇದೆ.
ಓಕೆ ಎಸ್ ಶ್ರವಣ್ ಅವ್ರು ಕೊಡ್ತಾ ಇದಾರೆ, ಭಾಗ್ಯ ಅವ್ರು ಕೊಟ್ಟಿದ್ದಾರೆ, ವೆರಿ ಗುಡ್. ಎಸ್ ನೋಡೋಣ ಬನ್ನಿ ಸ್ನೇಹಿತರೆ. ಪವರ್ ಬರಿಯಾಕ ತಿಳಿತಾ ಇಲ್ಲ ರೀ. ಎಸ್ ವೀರೇಶ್ ಅವರೇ ಹೇಳ್ತೇನೆ ನಾನು, ಸಿಂಪಲ್ ಆಗಿ ಹೇಳ್ತಾ ಇದ್ದೇನೆ, ಇದೊಂದು ಲೆಕ್ಕ ಮುಗಿಸಿ. ಓಕೆ ನೋಡೋಣ ಬನ್ನಿ, 1.2 kg ಎಷ್ಟು ಹರಳುಗಳಿವೆ ಅಂತ ಕೇಳ್ಯಾರ. ಓಕೆನಾ, ಎಸ್ ಸಿಂಪಲ್ ಇದೆ, ಎಷ್ಟು ಅಂದ್ರೆ ಎಕ್ಸ್. ಓಕೆನಾ, ಓಕೆ 2 × x ಅಂದ್ರೆ 2x ಆಗ್ತಾ ಇದೆ. ಈಕ್ವಲ್ ಟು ಏನಾಗ್ತೈತಿ, 9 × 10⁶ ಇಂಟು 1.2 ಡಿವೈಡೆಡ್ ಬೈ ಏನಪ್ಪ ಅಂದ್ರೆ 2. ಓಕೆ ಎಸ್ ಎಸ್ ನಂತರ ಬರೀ ನಟ್ಟು ಡೈರೆಕ್ಟ್ ಬರದೆ ನಾನು ಇಲ್ಲಿ. ಎಸ್ ಎಕ್ಸ್ ಈಕ್ವಲ್ ಟು ಏನಾಗ್ತಾ ಇದೆ ಹೇಳ್ರಿ, 9 × 10⁶ ಇಂಟು 1.2 ಡಿವೈಡ್ ಬೈ ಏನಿದೆ ಹೇಳ್ರಿ, 2 ಇದೆ. 2 × 1 = 2 0.6 ಒಂಬತ್ತು ಆರ್ಲೆ ಎಷ್ಟು ಹೇಳ್ರಿ, 54 ಒಂದು ಬಿಟ್ಟು ಪಾಯಿಂಟ್ ಕೊಡ್ಬೇಕಾಗ್ತದೆ, ಇಂಟು 10⁶ ಆಗ್ತಾ ಇದೆ. ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್ ಅಂತ ಹೇಳ್ತಾ ನಾವು. ಎಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಇದೆ ರೀ ಆನ್ಸರು. ಎಸ್ ವೆರಿ ಗುಡ್, ಭಾಗ್ಯ ಅವ್ರು ಕೊಡ್ತಾ ಇದ್ದಾರೆ, ಎಸ್ ಶ್ರವಣ್ ಅವ್ರು ಕೊಟ್ಟಿದ್ದಾರೆ, ಸವಿ, ಸುಮಾ ಅವರು, ಪ್ರಿಯಾಂಕಾ ಅವರು, ವೀರೇಶ್ ಅವ್ರು ಕೊಡ್ತಾ ಇದ್ದಾರೆ. ಸೊ ಸಿಂಪಲ್ ಆಗಿದ್ದಾರೆ. ಈಗ ಉದಾಹರಣೆ ನೆನ್ಪಿಟ್ಕೋರಿ, 3.1 ಇದೆಲ್ಲ. ಸೊ ಇದನ್ನ ಈ ರೀತಿ ಬರಿತಾ ಇದ್ದಾವೆ, ಏನ್ ಹೇಳ್ರಿ, 32 ಬರ್ತಾ ಇದಾವೆ. ಪಾಯಿಂಟ್ ಇಚ್ಚಿಕ್ ಒಂದ್ ಅಂಕಿ ಇತ್ತಂದ್ರೆ ಡಿವೈಡ್ ಆಗ್ತಾ ಇದೆ. ಅದ ಈ ರೀತಿ ಇತ್ತಂದ್ರ 320 ಇತ್ತಂದ್ರೆ ಇದನ್ನ ಹೆಂಗ್ ಬರ್ತಾನೆ, 32 × 10⁻¹. ಓಕೆನಾ, 10⁻¹ ಏನಾಗ್ತದ, 1 ಆಗ್ತಾ ಇದೆ. ಸೊ ಈ ರೀತಿ ನಾವು ಸಿಂಪಲ್ ಆಗಿ ಬರಿತಾ ಇದ್ದೇವೆ, ಪವರ್ಗಳನ್ನ ಬರಿಬೇಕಾಗ್ತದೆ. ಈಗ ಉದಾಹರಣೆ ಇನ್ನೊಂದು ಹೇಳ್ಬೇಕಂದ್ರೆ 0.002 ಇದೆ, ತಿಳ್ಕೊರಿ. ಓಕೆನಾ, ಎಸ್ ವೆರಿ ಗುಡ್, ಶ್ರವಣ್, ಸವಿ, ಸುಮಾ ಅವರು, ಪ್ರಿಯಾಂಕಾ, ವೀರೇಶ್, ಪ್ರಿಯಾಂಕಾ, ನಾಗವೇಣಿ, ಸುಮಿತ್ರಾ, ಸಂತೋಷ್, ಶಮೀಮ್, ಎಸ್ ಎಕ್ಸಾಕ್ಟ್ಲಿ ರೈಟ್ ಇದೆ ರೀ, ಕರೆಕ್ಟ್ ಇದೆ. ಈ ರೀತಿ ಪ್ರಶ್ನೆ ಇದ್ದಾಗ 0.02 ಇದ್ದಾಗ, ಸೊ ಇಲ್ಲಿ ಏನಿದೆ, 2 × 2 = 3 ಅಂಕಿದ ಅಂದ್ಕೊಡ್ಲಿ, 3 ಏನ್ ಮಾಡ್ಬೇಕು ಹೇಳ್ರಿ, 1000 ಭಾಗಕಾರ ಮಾಡ್ಬೇಕು. ಅಥವಾ ಇದನ್ನ ಹಿಂಗೂ ಬರಿಬಹುದು, 2 × 10⁻¹ ಇದನ್ನ ಏನ್ ಬರುವುದು, −3 ಅಂತ ಬರುವುದು. ಇಲ್ಲಿ ಕೆಳಗ 10⁻³ ಆಗ್ತಾ ಇದೆ, ಅದು ಮೇಲೆ ಬಂದ್ರೆ ಏನಾಗ್ತದೆ, −3 ಆಗ್ತಾ ಇದೆ. ಮೇಲೆ ಬಂದ್ರೆ ಏನಾಗ್ತದೆ ಹೇಳ್ರೆ, −3 ಆಗ್ತಾ ಇದೆ. ಎಸ್ ವೀರೇಶ್ ಅವರೇ ಕ್ಲಿಯರ್ ಆಯ್ತಲ್ಲ, ಕ್ಲಿಯರ್ ಆಯ್ತಲ್ಲ ವೀರೇಶ್ ಅವರೇ, ನೋಡಿ ಚೆಕ್ ಮಾಡ್ಕೋರಿ, ಕ್ಲಿಯರ್ ಆಯ್ತಲ್ಲ. ದಶಮಾಂಶಗಳನ್ನ, ಭಿನ್ನರಾಶಿಗಳನ್ನ ಘಾತಾಂಕದಲ್ಲಿ ಬರ್ತಕ್ಕಂಥ ಕೆಲಸ ನಮ್ಗೆ ಗೊತ್ತಿರ್ಬೇಕು, ಯಾಕೆ ಘಾತಾಂಕದ ಮೇಲೂ ಸಹಿತ ಪ್ರಶ್ನೆ ಬಂದೇ ಬರ್ತಾ ಇದ್ದಾವೆ. ಓಕೆನಾ, ಎಸ್ ರೆಡಿನಾ, ಕ್ಲಿಯರ್ ಆಯ್ತಲ್ಲ, ಓಕೆ ಡನ್. ಎಸ್ ಸ್ನೇಹಿತರೆ, ಹಲವಾರು ಪ್ರಶ್ನೆಗಳ ಬಗ್ಗೆ ಇವತ್ತು ನಾವೇನ್ ಮಾಡಿದ್ವಿ ಅಂದ್ರೆ, ವಿಶೇಷವಾಗಿ ನೇರ ಅನುಪಾತದ ಬಗ್ಗೆ ಏನ್ ಮಾಡಿದ್ವಿ ಹೇಳ್ರಿ, ಚರ್ಚೆಯನ್ನ ಮಾಡಿದ್ದೇವೆ ಇವತ್ತು. ಓಕೆನಾ, ಎಸ್ ನೇರ ಅನುಪಾತದ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಸೊ ನಾಳೆ ದಿನ ವಿಲೋಮ ಅನುಪಾತದ ಬಗ್ಗೆ ಏನ್ ಮಾಡೋಣ ಹೇಳ್ರಿ, ಚರ್ಚೆಯನ್ನ ಮಾಡೋಣ ಸ್ನೇಹಿತರೆ. ನಾಳೆ ವಿಲೋಮ ಅನುಪಾತದ ಬಗ್ಗೆ ಏನ್ ಮಾಡೋಣ, ಚರ್ಚೆಯನ್ನು ಮಾಡೋಣ. ಸೊ ಎಲ್ಲವೂ ಸಹಿತ TET, CET, ET ಮತ್ತು GPSTER ಗೆ ವೆರಿ ವೆರಿ ಇಂಪಾರ್ಟೆಂಟ್ ಆದಂತಹ ಪಾಯಿಂಟ್ಸ್ ಗಳಾಗಿದಾವೆ. ಸೊ ಎಕ್ಸಾಮ್ ನಲ್ಲಿ ಇಂತಹ ಕ್ವಶನ್ಸ್ ಗಳೇನಾಗಬಹುದು ಹೇಳ್ರಿ, ಬರಬಹುದು. ಸೊ ದಯವಿಟ್ಟು ಏನ್ ಮಾಡ್ರಿ, ಟಚ್ ನಲ್ಲಿ ರೀ. ಸೊ ಸ್ಟಡಿ ಮಾಡ್ತಾ ಇರಿ, ಸ್ಟೇ ಹೋಮ್ ಲರ್ನ್ ಮೋರ್ ಅಂತ ಹೇಳ್ತಾ ಇದ್ದೇನೆ ಸ್ನೇಹಿತರೆ. ಸೊ ಅನ್ಅಕಾಡೆಮಿಲೂ ಸಹಿತ ಕ್ಲಾಸ್ ಸ್ಟಾರ್ಟ್ ಆಗಿದ್ದಾವೆ, ಅಲ್ಲಿಯೂ ಸಹಿತ ನೀವ್ ಏನ್ ಮಾಡಬಹುದು, ಸೊ ಜಾಯಿನ್ ಆಗ್ಬಹುದು ಅಂತ ಹೇಳ್ತಾ ಇದ್ದೇನೆ ಸ್ನೇಹಿತರೆ, ನೆನ್ಪಿಟ್ಕೋರಿ. ಓಕೆನಾ, ಎಸ್ ಕ್ಲಿಯರ್ ಅಲ್ಲ. ಸೊ ನೆನ್ಪಿಟ್ಕೋರಿ, ಸ್ಟೇ ಹೋಮ್ ಲರ್ನ್ ಮೋರ್ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ. ತಮ್ಗೆಲ್ಲರಿಗೂ ಒಳ್ಳೇದಾಗಲಿ, ಶುಭ ದಿನ ಸ್ನೇಹಿತರೆ.